नमस्कार न्यूज़ 18 ಗೆ ಸ್ವಾಗತ ನಾನು ರವಿತಾ ಜೈನ್ 7ನೇ ವೇತನ ಆಯೋಗ ಜಾರಿಗೆ ಭಾರಿ ಒತ್ತಡ ಸಿಎಂ ಬೊಮ್ಮಾಯಿ ಒಪ್ಪತಿಲ್ಲ ಸರ್ಕಾರಿ ನೌಕರರು ಬಗ್ತಿಲ್ಲ ಯಾವೆಲ್ಲ ಸೇವೆ ಬಂದ್ ಯಾವೆಲ್ಲ ಸೇವೆ ಸಿಕ್ತಿದೆ ಸರ್ಕಾರಿ ಬಂದ್ ನೌಕರರ ಬೇಡಿಕೆಗಳನ್ನು ಕೂಡಲೇ ಬಗೆಹರಿಸಿ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆಯಂತೆ ಮುಷ್ಕರದಿಂದ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇದೆ ನೌಕರರ ಬೇಡಿಕೆಗಳನ್ನು ಕೂಡಲೇ ಬಗೆಹರಿಸಬೇಕು ಈಗಾಗಲೇ ಅನೇಕ ಬಾರಿ ಗಡುವನ್ನು ನೀಡಲಾಗಿತ್ತು ಅದಕ್ಕೆ ಯಾವುದಕ್ಕೂ ಕೂಡ ಸಿಎಂ ಕೇರ್ ಮಾಡಿರಲಿಲ್ಲ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಈ ಹಿನ್ನೆಲೆಯಲ್ಲಿ ಅವರ ಏನು ಬೇಡಿಕೆಗಳಿದೆ ಅದಕ್ಕೆ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಅಂತ ಹೇಳಿ ಹೈಕಮಾಂಡ್ ಸಿಎಂ ಬಸವರಾಜ ಬೊಮ್ಮಾಯಿಗೆ ಈಗ ಸೂಚನೆಯನ್ನ ಕೊಟ್ಟಿದೆಯಂತೆ ಇವತ್ತಿಗೆ ಎಲ್ಲವನ್ನ ಮುಗಿಸಿ ಈಗಾಗಲೇ ತಡವಾಗಿದೆ ನಾಳೆಯಿಂದನೇ ನೌಕರರು ಕಚೇರಿಗೆ ಆಗಮಿಸುವಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಈಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಸಾರ್ವಜನಿಕ ವಲಯದಲ್ಲೂ ಅನಗತ್ಯ ಚರ್ಚೆ ಅಂತ ಹೇಳಿ ಹೈಕಮಾಂಡ್ ಹೇಳಿದೆಯಂತೆ ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಆಲ್ಮೋಸ್ಟ್ ಮತ್ತು ಬೆಳಗಿನ ಜಾವದವರೆಗೂ ಸಾಕಷ್ಟು ರೀತಿಯಲ್ಲಿ ಸಂಧಾನವನ್ನು ಮಾಡಲಾಗುವಂತಹ ಪ್ರಯತ್ನ ಮಾಡಲಾಯಿತು ಅನಿರ್ದಿಷ್ಟವಾದ ಮುಷ್ಕರ ಕೈಬಿಡಿ ಅಂತ ಮನವಿಯನ್ನು ಮಾಡಿಕೊಳ್ಳಲಾಯಿತು ಆದರೂ ಕೂಡ ಯಾವುದೇ ರೀತಿಯಂತ ಮುಷ್ಕರವನ್ನು ಕೈಬಿಟ್ಟಿಲ್ಲ ಜಾರಿ ನೂತನ ಪಿಂಚಣಿಯ ಪದ್ಧತಿಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಇವತ್ತಿನಿಂದ ಆದರೆ ನಿನ್ನೆನೆ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಲಾಯಿತು ಒಂದು ರೀತಿಯ ಸಂಧಾನ ಮಾಡುವ ಪ್ರಯತ್ನ ಆಯಿತು ಆದರೆ ಆ ಸಂಧಾನ ಸಕ್ಸಸ್ ಆಗಿಲ್ಲ ವಿಫಲ ಆಗಿದೆ ಎರಡು ಬಾರಿ ಸಂಧಾನ ಸಭೆ ನಡೆಸಿದ್ರೂ ಕೂಡ ಮುಷ್ಕರವನ್ನ ವಾಪಸ್ ಪಡೆಯುವಂತ ಕುರಿತು ಯಾವುದೇ ರೀತಿಯಾಗಿ ಒಂದು ಸ್ಪಷ್ಟತೆ ಸಿಗಲಿಲ್ಲ ಈ ಹಿನ್ನೆಲೆಯಲ್ಲಿ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ನಡೆಸಲಾಗ್ತಾ ಇದೆ ಸರ್ಕಾರಿ ನೌಕರರ ವೇತನ ಶೇಕಡಾ 20ರಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಧ್ಯಾಹ್ನ 2 ಗಂಟೆಯ ಒಳಗೆ ಅಧಿಕೃತ ಆದೇಶವನ್ನ ಸಿಎಂ ಬೊಮ್ಮಾಯಿ ಅವರು ಹೊರಡಿಸುವಂತ ಸಾಧ್ಯತೆ ಇದ್ದು ಆದೇಶ ಹೊರಡಿಸಿದ ನಂತರವೇ ಇವರು ಮುಷ್ಕರವನ್ನ ಕೈಬಿಡೋದು ಶೇಕಡಾ 20ರಷ್ಟು ವೇತನ ಹೆಚ್ಚಳ ಓಪಿಎಸ್ ಸಮಿತಿಯನ್ನ ರಚನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗ ಸರ್ಕಾರ ನಿಲುವನ್ನ ತಾಳಿದೆ ಅಂತ ಹೇಳಲಾಗ್ತಾ ಇದೆ ಸೊ ಆದೇಶವನ್ನ ಹೊರಡಿಸಲಿದೆ ರಾಜ್ಯ ಸರ್ಕಾರ ಈಗ ಆದೇಶ ಹೊರಡಿಸುತ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ ಸರ್ಕಾರಿ ನೌಕರರ ಸಂಘದವರು ನೌಕರರು ಈಗ ಆದೇಶ ಹೊರಡಿಸಿದ್ರಷ್ಟೇ ನಾವು ಮುಷ್ಕರವನ್ನ ಕೈಬಿಡೋದು ಅಂತ ಹೇಳಿ ಕರೆಕ್ಟ್ ಆದಂತ ಒಂದು ಸ್ಪಷ್ಟವಾದಂತ ಮಾಹಿತಿಯನ್ನ ಸರ್ಕಾರಕ್ಕೆ ನೀಡಿದ್ದಾರೆ ನೀವು ಆದೇಶ ಹೊರಡಿಸಿ ನಮಗೆ ಭರವಸೆ ಬೇಡ ಘೋಷಣೆ ಬೇಡ ನೀವು ಏನು ಆದೇಶವನ್ನ ಕೊಡ್ತಿರೋ ಲಿಖಿತವಾದ ಆದೇಶ ಬರಬೇಕು ಇಲ್ಲಿವರೆಗೂ ಆಗಿದೆ ತಾತ್ವಿಕ ಒಪ್ಪಿಗೆ ಕೊಡೋದು ಮೌಖಿಕವಾಗಿ ಹೇಳೋದು ಇವೆಲ್ಲವೂ ಆಗಿದೆ ಇನ್ನು ಮುಂದೆ ಹಾಗೆ ಬೇಡ ನಮಗೆ ಏನಿದ್ರು ಆದೇಶದ ಮೂಲಕ ಲಿಖಿತವಾದ ಆದೇಶದ ಮೂಲಕವೇ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಕೆಲವು ತಿಂಗಳಿನಿಂದಲೂ ಆಗ್ರಹವನ್ನ ಮಾಡಲಾಗ್ತಾ ಇತ್ತು ಸರ್ಕಾರಕ್ಕೆ ಹಲವು ಬಾರಿ ಗಡುವನ್ನು ಕೊಡಲಾಗಿತ್ತು ಆದರೆ ಯಾವುದೇ ರೀತಿಯ ಆದೇಶ ಹೊರಬೀಳದ ಹಿನ್ನೆಲೆಯಲ್ಲಿ ಬಜೆಟ್ ಅಲ್ಲೂ ಕೂಡ ಯಾವುದೇ ರೀತಿಯ ಮೆನ್ಷನ್ ಮಾಡದ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ಇವತ್ತಿನಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು ನಿನ್ನೆ ಕೂಡ ಎರಡು ಬಾರಿ ಸಂಧಾನ ಸಭೆಯನ್ನು ಕೂಡ ಮಾಡಲಾಯಿತು ಬಟ್ ಅದು ಸಕ್ಸಸ್ ಆಗಲಿಲ್ಲ ಇದರ ಬಗ್ಗೆ ಯಾವ ರೀತಿಯಾದಂತಹ ಒಂದು ನಿಲುವನ್ನ ತಾಳಲಾಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಂತಹ ಷಡಕ್ಷರಿಯವರನ್ನ ನಮ್ಮ ರಿಪೋರ್ಟರ್ ಶರಣು ಹಂಪಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ನೌಕರ ಸಂಘದ ಅಧ್ಯಕ್ಷರಂತ ಷಡಕ್ಷರಿ ನಮ್ಮ ಜೊತೆಗಿದ್ದಾರೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತು ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ ಸರ್ ಈಗ ನಿನ್ನೆ ನಡೆದಂತ ಸಭೆಯಲ್ಲಿ ತಾವು ಒಪ್ಪಿಗೆಯನ್ನು ತಾತ್ವಿಕ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರಿ 25% ಹೆಚ್ಚಳ ಮಾಡ್ತೇವೆ ಮಧ್ಯಂತರ ಆದೇಶ ವರದಿ ಬಂದ ನಂತರ 30% ಗೆ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ ಈ ಬಗ್ಗೆ ತಾವು ಏನು ಹೇಳ್ತೀರಾ ನಾವು ಯಾವುದೇ ತಾತ್ವಿಕ ಒಪ್ಪಿಗೆನೂ ಕೊಟ್ಟಿಲ್ಲ ಪರ್ಸೆಂಟೇಜು ಹೇಳಿಲ್ಲ ಮೊದಲು ಸ್ಪಷ್ಟಪಡಿಸ್ತೇವೆ ಸರ್ಕಾರ ಜೊತೆ ನಿನ್ನೆಯಿಂದ ನಿರಂತರವಾಗಿ ಮ್ಯಾರಥಾನ್ ಮೀಟಿಂಗ್ಸ್ಗಳಾಗಿದೆ ತಮ್ಗೆ ಗೊತ್ತಿದೆ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾತ್ರಿ 9:30 ಅಂದರೆ 10 ಗಂಟೆಗೆ ಮೀಟಿಂಗ್ ಪ್ರಾರಂಭ ಆಗಿ 11:30ವರೆಗೆ ಮೀಟಿಂಗ್ ಆಗಿ ತಮ್ಗೆ ಕೂಡ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 6-8 ಜನ ಸಚಿವರುಗಳು ಆಮೇಲೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಂದ ಆರ್ಥಿಕ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು
सरकार व्यूज इवत्तु नागरिक समाज मेले आगती तौंदरे बग्गे मत्ते नौकर हितवन्न कण्मुंदे इट्कोंडु तीर्मान बरबेकु अन्नुवंत चर्चेगळु मोदल आयतष्टे अदु इदु अल्ल नावु नीवु कूत्कोंडु रीतियल्लि सौहार्दयुतवागि ई समस्ये बगेहरिसिकोळ्ळोण अन्नुवंत निलुवक्के सरकारनु बंतु नावु कूड अदक्के सहमतवन्न व्यक्तपडिसिद्वि इल्लि डेड् लैन् टैम् बाण्ड् हीगे आगबेकु अन्नुवंत एने विचारगळिल्ल ಯಾಕಂತ ಹೇಳಿದ್ರೆ ನಾವು ಸರ್ಕಾರ ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಇರಲೇಬೇಕು ನಮ್ಮ ಹಕ್ಕುಗಳಿಗೆ ಧಕ್ಕೆಯಾದಾಗ ನಾವು ಹೋರಾಟಕ್ಕೆ ಬಂದಿದ್ದೇವೆ ಅಷ್ಟೇ ಹಾಗಾಗಿ ಸರ್ಕಾರನೂ ಕೂಡ ನಮ್ಮ ಹಕ್ಕುಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಧ್ವನಿ ಎತ್ತಬೇಕು ಕಣ್ಣಾಡಿಸಬೇಕು ಅನ್ನೋದು ನಮ್ಮ ಸ್ಟ್ಯಾಂಡ್ ಸ್ಕ್ಯಾನಿಂಗ್ ಮಾಡ್ಲಿಕ್ಕೂ ಕೂಡ ಬಹಳ ತೊಂದರೆ ಆಗ್ತದೆ ಈ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಷಡಕ್ಷರಿ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಷಡಕ್ಷರಿ ಅವರೇ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಸಾಲು ಸಾಲು ಸಭೆಗಳು ನಡೆದಿದೆ ಮ್ಯಾರಥಾನ್ ನಡೆದಿದೆ ಬೆಳಗ್ಗೆ ಕೂಡ ಸಭೆಯನ್ನ ನಡೆಸಲಾಯಿತು ಸದ್ಯಕ್ಕೆ ಈಗ ನಿಮ್ಮ ನಿರ್ಧಾರ ಏನು ಸರ್ಕಾರ ಏನು ಹೇಳಿದೆ ನಿಮಗೆ ಈಗ ಮಧ್ಯಾಹ್ನದೊಳಗೆ ಆದೇಶ ಸಿಗುವಂತ ನಿರೀಕ್ಷೆ ಇದೆಯಾ ಹೇಗೆ ಮೇಡಂ ಸರ್ಕಾರ ಈಗಾಗಲೇ ನಿನ್ನೆ ರಾತ್ರಿ ಮ್ಯಾರಥಾನ್ ಮೀಟಿಂಗ್ಸ್ ಗಳಾಗಿದೆ ಬಹುಶಃ ರಾತ್ರಿ 12 ಗಂಟೆವರೆಗೆ ಮೀಟಿಂಗ್ ಆಗಿದೆ ಯಾವುದು ಇಲ್ಲ ತಮಗೆ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರ ಬಗ್ಗೆ ಎಲ್ಲೋ ಒಂದು ಕಡೆ ಕಳಕಳಿ ಅಂತ ಹೇಳಬೇಕಾ ಅಭಿಮಾನ ಅಂತ ಹೇಳಬೇಕಾ ಸರ್ಕಾರ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಮೀಟಿಂಗ್ಸ್ಗಳಾಗಿದೆ ಅವರ ಅಭಿಪ್ರಾಯಗಳನ್ನು ನಮ್ಮ ಸಂಘದ ಸಭೆಯಲ್ಲೂ ಕೂಡ ನಿನ್ನೆ ರಾತ್ರಿ ಚರ್ಚೆಗಳನ್ನು ಮಾಡಿದ್ದೇವೆ ಆ ವ್ಯೂಸ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇವತ್ತು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಕರೆದಿದ್ದರು ಅವರಿಗೆ ಕೂಡ ಹೇಳುವಂಥ ಕೆಲಸವನ್ನು ಮಾಡಿದ್ದೇನೆ ಅವರು ಅವರ ಅಭಿಪ್ರಾಯಗಳನ್ನು ಅಧಿಕಾರಿಗಳಿಗೆ ಈಗ ತಿಳಿಸಿದ್ದಾರೆ ಅಧಿಕಾರಿಗಳು ಬಹುಶಃ ನಂಗೆ 11 ಗಂಟೆಗೆ ಮೀಟಿಂಗನ್ನು ಕರೆಯುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅಲ್ಲಿ ಒಂದು ಅಂತಿಮ ನಿರ್ಣಯಕ್ಕೆ ಬರಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯಗಳಿದೆ ಇವತ್ತು ನಾಗರಿಕ ಸಮಾಜ ಸಮುದಾಯ ಸರ್ಕಾರ ಮತ್ತೆ ನಮ್ಮ ನೌಕರರಹಿತ ಈ ಎಲ್ಲ ಆಯಾಮಗಳನ್ನು ಕೂಡ ಒಟ್ಟಿಗೆ ಇಟ್ಕೊಂಡು ಈ ಒಂದು ತೀರ್ಮಾನವನ್ನು ಸರ್ಕಾರ ಒಳ್ಳೆ ನಿರ್ಧಾರವನ್ನು ಪ್ರಕಟಿಸಬಹುದು ಅನ್ನೋದು ನಮ್ಮ ಮುಂದೆ ಇದೆ ಹಾಗಾಗಿ ನಾವು ಕೇಳಿರುವಂಥ ಡಿಮ್ಯಾಂಡ್ಗಳನ್ನು ಯಾವ ಬಗೆಹರಿಸಬೇಕು ಯಾವ ರೀತಿ ಮಾಡಬೇಕು ತತ್ಕಾಲಿಕವಾಗಿ ಏನು ಮಾಡಬೇಕು ಅನ್ನುವಂಥ ಒಂದಿಷ್ಟು ಚರ್ಚೆಗಳನ್ನು ಕೂಡ ನಮ್ಮ ಜೊತೆ ಮಾಡಿದ್ದಾರೆ ಹಾಗಾಗಿ ಆ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸ್ಪಷ್ಟ ಆದೇಶವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ ಹಾಗಾಗಿ ಸರ್ಕಾರ ಆ ದಿಸೆಯಲ್ಲಿ ಯೋಚನೆಯನ್ನು ಪ್ರಾರಂಭ ಮಾಡಿದೆ ಖಂಡಿತ ಆ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ರೆ ನಾವು ಮುಂದಿನ ತೀರ್ಮಾನವನ್ನು ಮಾಡ್ತೇವೆ ಈಗಾಗಲೇ ಮುಷ್ಕರ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಿಸಿ ಕೂಡ ಮುಟ್ಟಿದೆ ತುಂಬಾ ಚೆನ್ನಾಗಿ ನಡೆದಿದೆ ಹೋರಾಟ ಹಾಗಾಗಿ ಅದರ ಬಗ್ಗೆ ನಮ್ದು ಯಾವುದು ಕೂಡ ಇದಿಲ್ಲ ಹಾಗಾಗಿ ನಮ್ಮ ಹಕ್ಕುಗಳ ಬೇಡಿಕೆಗಳ ಬಗ್ಗೆ ಸರ್ಕಾರ ಒಂದು ಗಿವ್ ಅಂಡ್ ಟೇಕನ್ ಪಾಲಿಸಿಗಳಲ್ಲಿ ಏನಾದರೂ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರಸ್ತಾಪಕ್ಕೆ ಸಕಾರಾತ್ಮಕವಾಗಿ ಹೇಳುವಂತಾದ್ರೆ ನಾವು ಮುಂದಿನ ನಿರ್ಧಾರವನ್ನು ತಿಳಿಸಿಕ್ ಸಾಧ್ಯ ಆಗ್ತದೆ ಈಗ ಓಪಿಸಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನ್ ಹೇಳಿದೆ ಸಮಿತಿ ಅನ್ನೋದು ರಚನೆ ಮಾಡ್ತೀವಿ ಅಂತ ಹೇಳಿದಾರ ಹೇಗೆ ಯಾವ್ದ್ರ ಬಗ್ಗೆ ಈಗ ಓಲ್ಡ್ ಪೆನ್ಷನ್ ಪಾಲಿಸಿಯ ಬಗ್ಗೆ ಏನ್ ಹೇಳಿದೆ ಸರ್ಕಾರ ನೀವು ಹೇಳ್ತಾ ಇರೋದು ಹೊಸತ್ತು ಬೇಡ ಅಂತ ಹೇಳ್ತಿದ್ದೀರಲ್ಲ ಪಿಂಚಣಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ಯಾವ ರೀತಿಯ ನಿರ್ಧಾರಕ್ಕೆ ಈಗ ಸರ್ಕಾರ ಬರುವ ಹಾಗೆ ಕಾಣಿಸ್ತಾ ಇದೆ ನಿಮಗೆ ಮೇಡಮ್ ಸರ್ಕಾರ ಅದ್ರ ಬಗ್ಗೆನೂ ಕೂಡ ಆದೇಶವನ್ನ ಮಾಡಬೇಕು ಯಾವ ರೀತಿಯ ಆದೇಶವನ್ನ ಮಾಡಬೇಕು ಅನ್ನೋದನ್ನ ಸರ್ಕಾರ ನಾವುಗಳು ಕೂಡ ಚರ್ಚೆ ಮಾಡಿದ್ವಿ ಅವರ ವ್ಯೂಸ್ಗಳು ಹೇಳಿದ್ದಾರೆ ನಮ್ಮ ವ್ಯೂಸ್ಗಳನ್ನು ಕೂಡ ಹೇಳಿದ್ದೇವೆ ಹಾಗಾಗಿ ಒಂದು ಎನ್ಪಿಎಸ್ ನೌಕರಿಗೆ ಒಂದು ಆಶಾದಾಯಕವಾಗಿರಬೇಕು ಎನ್ಪಿಎಸ್ ನೌಕರಿಗೆ ಅದು ಪೂರಕವಾಗಿರಬೇಕು ಬರುವಂತ ದಿನಗಳಲ್ಲಿ ಅದರ ಆಧಾರದ ಮೇಲೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆಗಳನ್ನ ಅನುಸರಿಸಿ ಆ ಎಲ್ಲ ಕ್ರಮ ಉಪಕ್ರಮಗಳನ್ನು ಕೂಡ ನಾವು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ಇವತ್ತಿನ ಅಧಿಕಾರಿಗಳ ಸಭೆಯಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನು ತಿಳಿಸ್ತೇವೆ ಅನ್ನುವಂತ ಮಾತನ್ನ ಅವರು ಕೂಡ ಹೇಳಿದ್ದಾರೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಒಂದನೇ ಸುತ್ತಾಯ್ತು ಈಗ ಎರಡನೇ ಸುತ್ತಾಯ್ತು ಈಗ ಮೂರನೇ ಸುತ್ತಿನ ಸಭೆನೂ ಕೂಡ ಆಗ್ತಾ ಇದೆ ನೋಡೋಣ ಎಷ್ಟು ಸುತ್ತುಗಳಾಗ್ತದೋ ಗೊತ್ತಿಲ್ಲ ಆದಷ್ಟು ಕಡಿಮೆ ಸುತ್ತಿನಲ್ಲಿ ನಮ್ಮ ಸಮಸ್ಯೆ ಆದೇಶದ ಮೂಲಕ ಬಗೆಹರಿದ್ರೆ ಈ ಒಂದು ಒಳ್ಳೇದಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅನ್ನುವಂಥದ್ದು ಹೇಳಿ ಬಯಸ್ತೀನಿ ಈಗ ನೀವು ಒಂದಷ್ಟು ನಿಮ್ಮ ಬೇಡಿಕೆಗಳನ್ನ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದೀರಿ ಆದ್ರೆ ಎಲ್ಲೋ ಒಂದ್ ಕಡೆ ಸಮಸ್ಯೆಗಳು ಕೂಡ ಆಗ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಆ ತೊಂದರೆಗಳು ಆಗದ ಹಾಗೆ ನಿರ್ಧಾರವನ್ನ ಪ್ರತಿಭಟನೆಯನ್ನ ಕೈಗೊಳ್ಳಬಹುದಾಗಿತ್ತ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೇ ಈಗ ಈ ರೀತಿಯಂತ ಮಾತುಗಳು ಕೇಳಿ ಬರ್ತಿದೆ ಖಂಡಿತ ಮೇಡಮ್ ಸಾರ್ವಜನಿಕ ವಲಯದಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ನೆನ್ನೆ ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದ್ದೇನೆ ಈ ಥರದ ಘಟನೆ ಆಗಬಾರ್ದಿತ್ತು ಆಗಿದೆ ಈಗ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಇದನ್ನು ಬಗೆಹರಿಸಬೇಕು ಅನ್ನುವಂಥದ್ದು ನಮ್ಮ ನಿಲುವಾಗಿದೆ ಅವರು ಕೂಡ ಚರ್ಚೆಗಳನ್ನು ಸೀರಿಯಸ್ ಆಗಿ ನೆನ್ನೆಯಿಂದ ಪ್ರಾರಂಭವನ್ನು ಮಾಡಿದ್ದಾರೆ ಖಂಡಿತ ನಾಗರಿಕರಿಗೆ ತೊಂದರೆ ಸಹಜ ಮೇಡಮ್ ನಮ್ಮ ಸರ್ವಿಸ್ ಹಾಸ್ಪಿಟ್ಲ್ಸಿಗೆಲ್ಲ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಎಲ್ಲದೂ ಕೂಡ ಆಗಿದೆ ಈಗಾಗಲೇ ಎಲ್ಲ ಪಿ ಯು ಇರ್ಬೋದು
ಕ್ಲಾಸ್ ಎಕ್ಸಾಮಿನೇಷನ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ ಹಾಸ್ಪಿಟಲ್ ಸರ್ವಿಸ್ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ನಮ್ಮ ನೌಕರ ವರ್ಗನೇ ಅಲ್ಲಿ ಕೆಲಸ ಮಾಡುವಂಥದ್ದು ಹಾಗಾಗಿ ಸರ್ಕಾರ ಇದನ್ನೆಲ್ಲ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂಥದ್ದು ಅದು ಏನಾಗಿದೆ ನೆನ್ನೆಯಿಂದ ಗಂಭೀರವಾಗಿ ತೆಗೆದುಕೊಂಡಿದೆ ಮೊದಲೇ ತೆಗೆದುಕೊಂಡಿದ್ರೆ ಇದಾಗ್ತಿರಲಿಲ್ಲ ಮತ್ತು ಇವತ್ತಿನ ನಮ್ಮ ಹೋರಾಟ ಇನ್ನೂ ಕೂಡ ತುಂಬ ಗಂಭೀರವಾಗಿರೋದ್ರಿಂದ ಸರ್ಕಾರ ಒಳ್ಳೆ ನಿರ್ವಹಣೆ ತೆಗೆದುಕೊಳ್ಳುತ್ತದೆ ಅನ್ನುವಂಥದ್ದು ತಮಗೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆಯೋ ನಮಗೂ ಅಷ್ಟೇ ಕಳಕಳಿ ಇದೆ ಮೇಡಮ್ ಕೋವಿಡ್ ಫ್ಲಡ್ ಟೈಮಲ್ಲಿ ಜೀವದ ಹಂತವ್ರದ್ದು ನಾವು ಕೆಲಸ ಮಾಡಿದ್ದೀವಿ ತಮಗೆ ಗೊತ್ತಿದೆ ಹಾಗಾಗಿ ತಮಗೆ ಏನಾದರೂ ಬಗ್ಗೆ ಹೇಳಬೇಕಾಗಿಲ್ಲ ತಾವು ಕೂಡ ಸಮಾಜದ ಪರವಾಗಿ ನಾವು ಕೂಡ ಸಮುದಾಯದ ಪರವಾಗಿ ಕೆಲಸ ಮಾಡ್ತಿದ್ದೀವಿ ಒಂದಿನದ ಅರ್ಚನೆಗಾಗಿ ಅಥವಾ ಒಂದು ಸ್ವಲ್ಪ ದಿನದ ಇದಕ್ಕಾಗಿ ತಾ ನಾನು ಕೂಡ ಅವರ ಕ್ಷಮೆಯನ್ನು ಕೇಳಿಕ್ ಬಯಸ್ತೇನೆ ಆದಷ್ಟು ಬೇಗ ಸರ್ಕಾರ ಇತ್ಯರ್ಥಪಡಿಸಿದ್ರೆ ಈ ಪ್ರಶ್ನೆ ಉದ್ಭವ ಆಗೋದು ಎಸ್ ನಿಜ ನೀವೇ ಹೇಳಿದಾಗೆ ಸರ್ಕಾರ ಒಂದ್ ಕಡೆ ಇತ್ಯರ್ಥಪಡಿಸಬೇಕು ನೀವು ಕೂಡ ಒಂದು ರೀತಿಯಾದಂತಹ ಹೋರಾಟವನ್ನ ಮಾಡ್ತಾ ಇದ್ದೀರಿ ನಮ್ಮ ಕಳಕಳಿ ಇಷ್ಟೇ ಷಡಕ್ಷರಿ ಅವರೇ ಯಾಕಂದ್ರೆ ಇಡೀ ಒಂದು ಸಾರ್ವಜನಿಕ ವಲಯಕ್ಕೆ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇದೆ ಸಾಕಷ್ಟು ಕೆಲಸ ಕಾರ್ಯಗಳು ನಿಂತು ಹೋಗಿದೆ ಹಾಸ್ಪಿಟಲ್ಗಳಿಗೆ ಹೋಗಿದ್ರೆ ನೋಡಿದ್ರೆ ಅಲ್ಲಿ ಗರ್ಭಿಣಿಯರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಸಾಕಷ್ಟು ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ ನಿಮ್ಮ ಹೊಣೆ ಕೂಡ ಇದರಲ್ಲಿ ಇದೆಯಲ್ವಾ ಅಂತ ಹೇಳಿಕೆ ಸರ್ಕಾರವನ್ನೇ ನಾವು ಒಂದು ರೀತಿಯಲ್ಲಿ ಅದನ್ನೇ ಬೊಟ್ಟು ಮಾಡೋದಕ್ಕಿಂತ ನಮ್ಮ ಹೊಣೆಯನ್ನು ನಾವು ನೋಡಬೇಕಾಗತ್ತಲ್ವಾ ಇಲ್ಲಿ ಮೇಡಮ್ ಆಳುವ ಸರ್ಕಾರಗಳು ಸರ್ಕಾರಿ ನೌಕರನ್ನ ಸರಿಯಾಗಿ ನೋಡ್ಕೊಳ್ಳೋದು ಕೂಡ ಸರ್ಕಾರ ಜವಾಬ್ದಾರಿ ಸಮಾಜ ಸಮುದಾಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅವ್ರು ಯೋಚನೆ ಮಾಡಬೇಕು ಅವ್ರದ್ದು ಜವಾಬ್ದಾರಿ ಇದೆ ಮೇಡಮ್ ನಾವು ಜವಾಬ್ದಾರಿ ನಮ್ದು ಯಾವಾಗಲೂ ಇದೆ ನಾವು 365 ದಿವಸ ಕೆಲಸ ಮಾಡ್ತೀವಿ ನಮ್ಮದೇ ಜವಾಬ್ದಾರಿ ಇದೆ ಆ ವರ್ಗವನ್ನು ದುಡಿಯೋ ವರ್ಗವನ್ನು ಸರಿಯಾಗಿ ನೋಡ್ಕೊಳ್ಳೋ ಸರ್ಕಾರದ ಜವಾಬ್ದಾರಿ ಅಲ್ವಾ ಹಾಗಾಗಿ ಹೊಣೆಗಾರಿಕೆ ಸರ್ಕಾರದ್ದು ಪ್ರಮುಖವಾಗಿರುತ್ತೆ ನಮ್ದಲ್ಲ ಹಾಗಾಗಿ ನಾವು ಯಾವತ್ತೂ ಎಲ್ಲ ವಿಚಾರಗಳಿಗೂ ನಾವು ಹೊಣೆಗಾರಿಕೆ ತೆಗೆದುಕೊಳ್ಳೋಕೆ ಬರಲ್ಲ ಯಾಕಂದರೆ ತಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಾ ಅಂದರೆ ತಮ್ಮ ನೌಕರನ ಸರಿಯಾಗಿ ನೋಡ್ಕೊಳ್ಳೋ ಸಂಸ್ಥೆ ಮುಖ್ಯಸ್ಥರ ಜವಾಬ್ದಾರಿ ಆ ಹಿನ್ನೆಲೆಯೊಳಗೆ ಅವ್ರು ಸರಿಯಾಗಿ ನೋಡಿಕೊಂಡ್ರೆ ಸಮಾಜಕ್ಕೆ ಒಳ್ಳೆ ಸೇವೆ ಸಿಗುತ್ತೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ನೋಡೋಣ ಈಗ ಸರ್ಕಾರ ಒಂದೇನೋ ಅಂತ್ಯಕ್ಕೆ ಬರ್ತಾ ಇದೆ ಅನ್ನುವಂಥ ಸೂಚನೆಗಳಿದೆ ನೋಡೋಣ ಏನಾಗುತ್ತೆ ಅಂತ ಎಸ್ ಈಗ ನೀವೇ ಒಂದು ಭಾವನೆಯನ್ನ ಭರವಸೆಯನ್ನ ಈಗ ವ್ಯಕ್ತಪಡಿಸ್ತಿದ್ದೀರಿ ಬರಬಹುದು ಅಂತ ಹೇಳಿ ಸೊ ಈಗ ಸರ್ಕಾರ ನಿಮ್ಮ ಕಡೆ ಬಂದಿರೋದ್ರಿಂದ ಆಲ್ರೆಡಿ ಈಗ 2-3 ಕಡೆ ನೀವೇ ಹೇಳಿದ್ರೆ ಮ್ಯಾರಥಾನ್ ಮೀಟಿಂಗ್ ಗಳು ಆಗ್ತಾ ಇದೆ ಅಂದ್ರೆ ಸರ್ಕಾರ ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಇದೆ ಅಂತ ಹೇಳಿ ಯಾಕೆ ಈಗ ಈ ರೀತಿಯ ಹೋರಾಟವನ್ನ ಕೈಬಿಟ್ಟು ಅಟ್ಲೀಸ್ಟ್ ನಾವು ಇರ್ತೀವಿ ನಿಮ್ ಜೊತೆ ಅನ್ನುವಂತಹ ನೀವು ಭರವಸೆಯನ್ನ ಕೊಡಬಾರದು ಯಾಕಂದ್ರೆ ಈ ರೀತಿಯ ಹೋರಾಟವನ್ನ ಮಾಡ್ತಾನೆ ಇದ್ರೆ ಅಲ್ಲಿ ಎಷ್ಟೋ ಸಮಸ್ಯೆಗಳು ಇನ್ನೂ ಕೂಡ ಉಲ್ಬಣ ಆಗುತ್ತೆ ಪ್ರಾಬ್ಲಮ್ ಗಳು ಸಾಲ್ವ್ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ನಡೀತಾ ಇದೆ ಅಂತ ಖಂಡಿತ ಮೇಡಮ್ ನಾನು ಹೇಳ್ತೀನಲ್ಲ ಯಾವುದೇ ಸಂಘಟನೆಯಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡುವಂಥದ್ದು ಅವಕಾಶ ಇದೆ ಅವಕಾಶದ ಹಿನ್ನೆಲೆಯಲ್ಲಿ ನಮ್ಮ ನ್ಯಾಯಯುತ ಹಕ್ಕುಗಳನ್ನು ಕೇಳಿದ್ದೇವೆ ನಮಗೂ ಕೂಡ ಸಮಾಜ ಸಮುದಾಯದ ಬಗ್ಗೆ ಕಳಕಳಿ ಇದೆ ಅಭಿಮಾನ ಇದೆ ಮೇಡಮ್ ಕೋವಿಡ್ ಟೈಮಲ್ಲಿ ನಮ್ಮ ಲಕ್ಷಾಂತರ ನೌಕರರು ಪಿ ಪಿ ಕಿಟ್ ಹಾಕ್ಕೊಂಡು ಲಕ್ಷಾಂತರ ಜೀವಗಳನ್ನು ಉಳಿಸಿದ ಇತಿಹಾಸ ಇದೆ ಮೇಡಮ್ ನಾವು ಕೆಲಸ ಮಾಡಿದ್ದೇವೆ ಫ್ಲಡ್ ಬಂದಾಗ ನೀರು ಪ್ರವಾಹವನ್ನು ಹರಿಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಗಂಜಿ ಕೇಂದ್ರಗಳಲ್ಲಿ ಮಲಗಿರುವಂಥ ಅಧಿಕಾರಿಗಳ ನೌಕರರು ನಾವಿದ್ದೇವೆ ನಾವು ಕೆಲಸ ಮಾಡಿದ್ದೇವೆ ಹಾಗಾಗಿ ನೀವು ಹೇಳ್ತೀರಾ ಸರ್ಕಾರ ಸಂಬಳ ಕೊಡ್ತದ್ದು ಮಾಡಿದಿರಾ ಅಂತ ಸಂಬಳ ಕೊಟ್ಟರು ಕೂಡ ಜೀವದ ಅಂಗ ತೋರ್ದು ಕೆಲಸ ಮಾಡೋರು ಬೇಕಲ್ಲ ಹಾಗಾಗಿ ಇಡೀ ದೇಶದಲ್ಲಿ ಕಡಿಮೆ ಸಂಬಳ ತಗೊಳ್ಳೋ ರಾಜ್ಯ ಕರ್ನಾಟಕ ಮೇಡಮ್ ಅಭಿವೃದ್ಧಿಯಲ್ಲಿ ಟಾಪ್ ಇರೋ ರಾಜ್ಯ ಕರ್ನಾಟಕ ಕಡಿಮೆ ಹೆಚ್ಚಿನ ಸಾಧನೆಗಳನ್ನು ಮಾಡಿದರೂ ಹೆಚ್ಚಿನ ಸಂಬಳ ತಗೊಳ್ತಾರೆ ನಾವು ಹೆಚ್ಚಿನ ಸಾಧನೆ ಮಾಡಿ ಕಡಿಮೆ ಸಂಬಳ ತಗೊಳ್ತೀವಿ ಹಾಗಾಗಿ ತಾರತಮ್ಯನೂ ಸರಿಯಾಗಬೇಕಲ್ವಾ ನಾವು ಸರ್ಕಾರ ಜೊತೆ ಮಾತುಕತೆ ಚರ್ಚೆಗಳಾಗ್ತಿತ್ತು ಯಾಕೋ ಒಪ್ಪಲಿಲ್ಲ ಅನಿವಾರ್ಯವಾಗಿ ಬೀದಿಗಿಳಿದಿದ್ದೀವಿ ಅಷ್ಟೇ ನಾವು ಕೂಡ ವ್ಯಾಪ್ತಿ ಮೀರಿದ ಈಗ ಸರ್ಕಾರಕ್ಕೆ ಅರ್ಥ ಆಗಿದೆ ಖಂಡಿತ ಮಾಡಬೇಕಿತ್ತಂತ ನೋಡೋಣ ಮೀಟಿಂಗ್ಸ್ಗಳು ನಡೀತಾ ಇದೆ ಫ್ರೂಟ್ಫುಲ್ ರಿಪೋರ್ಟ್ ಬಂದರೆ ಖಂಡಿತ ಸ್ವಾಗತಿಸ್ತಾನೆ ಎಸ್ ಈಗ ನೀವೇ ಹೇಳಿದಾಗೆ ಒಂದು ವೇಳೆ ಈ ರೀತಿಯಾದ ಇನ್ನೂ ಅನಿರ್ದಿಷ್ಟವಾದಿ ಅಂತ ಹೇಳಿದ್ರೆ ಸರ್ಕಾರ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳಬಹುದಲ್ವಾ ಅನಧಿಕೃತವಾಗಿ ಗೈರಾದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಚಾನ್ಸಸ್ ಕೂಡ ಇದೆ ಸರ್ಕಾರಕ್ಕೆ ನೆನ್ನೆ ನೀವು ಕೇಳಿದ್ರಿ ಮೇಡಮ್ ಎಸ್ಮಾ ಹಾಕ್ತಾರೆ ಅಂತೇಳಿ 10 ಲಕ್ಷದ ಮೇಲೆ ಎಸ್ಮಾ ಹಾಕ್ಲಿ ಸ್ವಾಗತಿಸ್ತೇನೆ ಅಂತೇಳಿ ನಾನು ವಿರೋಧ ಮಾಡಿಲ್ಲ ಮೇಡಮ್ ಸರ್ಕಾರ ನೋಡಿ ಮೇಡಮ್ ಅವ್ರ ಸರ್ಕಾರ ಅವ್ರ ಅಧಿಕಾರ ವ್ಯಾಪ್ತಿನಲ್ಲಿ ಲಿಬರ್ಟಿ ಸ್ವಾತಂತ್ರ್ಯ ಇದೆ ಮೇಡಮ್ ನಾನು ಮಾಡಬೇಡಿ ಅಂತ ಹೇಳಲಿಕ್ಕೆ ನನಗೇನು ಅಧಿಕಾರ ಇದೆ ಅವ್ರ ಸ್ವಾತಂತ್ರ್ಯ ಅವ್ರು ಜಾರಿ ಮಾಡ್ತಾರೆ ನಮ್ಮ ತೀರ್ಮಾನ ನಾವು ಮಾಡ್ತೀವಿ ಅಷ್ಟೇ ಹಾಗಾಗಿ ಎಲ್ಲ ಮುಕ್ತಾವಕಾಶ ಅವ್ರಿಗೆ ಎಷ್ಟು ಮುಕ್ತಾವಕಾಶ ಇದೆ ನನಗೂ ಅಷ್ಟೇ ಇದೆ ನಮ್ಮ ಸಂಘಟನೆಗೂ ಇದೆ ನಮ್ಮ ನೌಕರಿಗೂ ಇದೆ ಅವ್ರ ವಿಚಾರ ಅವ್ರು ಮಾಡಲಿ ನಮ್ಮ ವಿಚಾರ ನಾವು ಮಾಡ್ತೀವಿ ಈಗ ಸಕ್ಷಮ ಪ್ರಾಧಿಕಾರದಿಂದ ಆದೇಶವನ್ನ ಕೂಡ ಹೊರಡಿಸಬಹುದು ಈಗ ಕೆಲಸಕ್ಕೆ ಗೈರಾದ್ರೆ ಅನುಮತಿಯನ್ನ ಪಡಿಬೇಕು ಅವರು ಗೈರಾಗಬೇಕು ಅದೆ ಅಂತ ಹೇಳಿ ಸೊ ಅನುಮತಿಯನ್ನ ಪಡ್ಕೊಂಡಿದ್ದೀರಾ ಹೇಗೆ ಮೇಡಮ್ ಅನುಮತಿಯ ಅವಶ್ಯಕತೆನೇ ಇಲ್ಲ
ना नो मैडम फ्लड रीति प्रवाह इडी 10 लक्ष जन वरक बंद अनुमति यार बे मैडम नमेंगे हत्या जन होराटी अनुमति अनुमतिया आवश्यकता फोर्स आगे मुश्कर मूडबार् कानून कानून डेमोक्रेसी हकुन को योचने चर्चे मैडम इेनो सांप्रदायिक सिस्टम ಹೋರಾಟ ಮುಷ್ಕರ ಸರ್ಕಾರ ಮಾತುಕತೆ ಸಂದಾನ ಸಫಲ ವಿಫಲ ಇವೆಲ್ಲ ನಿರಂತರ ನಡೆಯತಾ ಇರ್ತದೆ ಅದರಲ್ಲಿ ಒಂದು ಮುಂದುವರೆದ ಈ ಒಂದು ಅವಧಿನಲ್ಲಿ ಇದು ಕೂಡ ನಡೆಯತಾ ಇದೆ ಅಷ್ಟೇ ಎಸ್ ಈಗ ಸರ್ಕಾರ ಒಂದು ಕಡೆ ನಿಮಗೆ ಸ್ಪಂದನೆಯನ್ನ ಮಾಡುತ್ತಾ ಇದೆ ಅದೇ ರೀತಿ ನೀವು ಕೂಡ ಅದೇ ಒಂದು ಹೋರಾಟವನ್ನ ಹದಿಲ್ದಿಲ್ಲ ನಮಗೆ ತಾತ್ವಿಕ ಒಪ್ಪಿಗೆ ಬೇಡ ನಮಗೆ ಏನಿದ್ರು ಕೂಡ ಲಿಖಿತವಾಗಿ ಆದೇಶ ಬರಬೇಕು ಅಂತ ಹೇಳಿ ಎಲ್ಲಿವರೆಗೆ ನಿಮಗೆ ಈ ಹೇಳ್ತಾ ಇರೋದು ಈಗ 2 ಗಂಟೆಗಳಿಗೆ ಆದೇಶ ಬರುತ್ತಾ ಹೇಗೆ ಎಸ್ ಮೇಡಂ ಖಂಡಿತ ಮೇಡಂ ನಾವು 2 ಗಂಟೆಗೆ ಬರುತ್ತೋ ಈಗ ಬರುತ್ತೋ ನಾಳೆ ಬರುತ್ತೋ ನಾಡಿದ್ದು ಬರುತ್ತೋ ಗೊತ್ತಿಲ್ಲ ನಮಗೆ ಲಿಖಿತ ಆದೇಶ ಬರದೇ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ವಾಪಸ್ ತಗೊಳ್ಳೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಈಗ 1 ಗಂಟೆ ಕೊಡ್ತಾರಾ ನಾಳೆ ಕೊಡ್ತಾರಾ ಇವತ್ತು ಸಂಜೆ ಕೊಡ್ತಾರಾ ನಾಳೆ ಸ್ಟಾಪ್ ಮಾಡ್ತೀವಿ ನಾಳೆ ಕೊಡ್ತಾರಾ ನಾಡಿ ಸ್ಟಾಪ್ ಮಾಡ್ತೀವಿ ಹಾಗಾಗಿ ಸರ್ಕಾರಿ ಆದೇಶ ಆಗದ ಹೊರತು ನಾವು ವಿರಮಿಸರ್ದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಈಗ ಏನೇ ತೊಂದ್ರೆ ಆದರೂ ಸಾರ್ವಜನಿಕರಿಗೆ ಅದು ಸರ್ಕಾರದ ಹೊಣೆ ಅಂತ ನಿಮ್ಮ ಪ್ರಕಾರ मैडम मैडम तौंदरे मैडम ಎಲ್ಲದೂ ಆಗುತ್ತೆ ಮೇಡಂ ಕೆಎಸ್ಆರ್ಟಿಸಿ ಸ್ಟ್ರೈಕ್ ಮಾಡಿದ್ರೆ ಬಸ್ ತೊಂದ್ರೆ ಆಗ್ತದೆ ಸಮಾಜ ಕರ್ನಾಟಕ ಬಂದ್ ಮಾಡಿದ್ರೆ ನಾಗರಿಕರಿಗೆ ತೊಂದ್ರೆ ಆಗ್ತದೆ ಉದ್ದೇಶ ಏನು ಉದ್ದೇಶ ಏನದರಲ್ಲಿ ಒಳ್ಳೆದಿರ್ತದೆ ಅವರ ಒಂದು ಲೈಫ್ ಜೀವನದ ಭದ್ರತೆ ಪ್ರಶ್ನೆ ಮೇಡಂ ಹಾಗಾಗಿ ಅದಕ್ಕಾಗಿ ಮಾಡೋದು ಬಿಟ್ರೆ ನಾವು ನಾಗರಿಕರಿಗೆ ತೊಂದ್ರೆ ಮಾಡಬೇಕು ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕು ಅಂತ ಹೊರಟಿಲ್ಲ ನಮ್ಮ ಹಕ್ಕುಗಳ ಬೇಡಿಕೆಗಳು 5 ವರ್ಷದಿಂದ ಮಾಡಿಲ್ಲ ಬಂದಿದ್ದೇವೆ ಅಷ್ಟೇ ಬಿಟ್ರೆ ಇದನ್ನ ಆ ರೀತಿ ಬಿಂಬಿಸುವಂತದ್ದಲ್ಲ ನೋಡೋಣ ನಾವು ಕೂಡ ತಾಳ್ಮೆಯಿಂದ ಇದ್ದೇವೆ ಒನ್ ಆರ್ 2 ಡೇಸ್ ಅಲ್ಲಿ ರಿಪೋರ್ಟ್ ಸಿಗಬಹುದು ಅಂತ ನೋಡೋಣ ಸ್ವಾಗತ ಸಣ್ಣ ಒಳ್ಳೆ ರೀತಿಯಲ್ಲಿ ಆದ್ರೆ ಓಕೆ ಈಗ ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟ್ ಮಾಡುವ ಸಾಧ್ಯತೆ ಇದೆ ಒಂದಷ್ಟು ಮಾಹಿತಿಗಳ ಪ್ರಕಾರ 20 25 ಪರ್ಸೆಂಟ್ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೇಳಿದ್ನಲ್ಲ ಮೇಡಂ ಸರ್ಕಾರದ ಆದೇಶ ಮೇಡಂ ನಮಗೆ ಇಷ್ಟೇ ಮೇಡಂ ಎಷ್ಟು ಪರ್ಸೆಂಟೇಜ್ ಏನು ಮಾಡಬೇಕು ಅನ್ನೋದನ್ನ ಸರ್ಕಾರ ನಮ್ಮ ಪದಾಧಿಕಾರಿಗಳು ಸಂಘಟನೆ ಜೊತೆ ಚರ್ಚೆ ಮಾಡಿ ಹೇಳಿದ್ದೇವೆ ಅವರ ನೆಗೋಷಿಯೇಷನ್ ನಡೆಯತಾ ಇದೆ ಅವರು ಏನು ಮಾಡಬೇಕು ಅನ್ನೋದನ್ನ ಸರ್ಕಾರದ ಆದೇಶ ಕಾನೂನು ಇತಿಮಿತಿನಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನೋಡೋಣ ಅವರು ಏನು ಮಾಡ್ತಾರೆ ಅಂತ ಹೇಳಿ ಈಗ ಅಧಿಕಾರಿಗಳು ಕರೆದ ಮೇಲೆ ಅದು ಅಂತಿಮ ಪಿಕ್ಚರ್ ಗೊರುವಂತದ್ದು ನೋಡೋಣ ಈಗ ಅಧಿಕಾರಿಗಳು ಕರೆದಿದ್ದಾರೆ 11 ಗಂಟೆಗೆ ಮೀಟಿಂಗ್ ಮತ್ತೆ ವಿಧಾನಸೌಧದಲ್ಲಿ ಹೋಗ್ತಾ ಇದೀವಿ ನೀವು ಸಮಯಾವಕಾಶ ಕೊಟ್ಟರೆ ಅದು ಅದರ ಪಿಕ್ಚರ್ ಹೊರಗೆ ಬರ್ತದೆ ಓಕೆ ನೋಣ ಏನು ಆಗುತ್ತೆ ನೀವು ಆ ಕಡೆ ಬಗ್ತಾ ಇಲ್ಲ ಆ ಕಡೆ ಸರ್ಕಾರನು ಕೂಡ ಒಂದು ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ ಒಳ್ಳೆದಾಗಲಿ ಅನ್ನೋದೇ ಸಾರ್ವಜನಿಕರಿಗೆ ಇದರಿಂದ ಒಳ್ಳೆದಾಗಬೇಕು ಅನ್ನುವಂಥದ್ದು ನಮ್ಮ ಆಶೆ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂತ ಥ್ಯಾಂಕ್ ಯು ಸೋ ಮಚ್ ಷಡಕ್ಷೂರಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಮಂಗಳೂರಿನಲ್ಲೂ ಸರ್ಕಾರಿ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದು ಜಿಲ್ಲೆಯಲ್ಲಿ 11,000 ನೌಕರರಿಂದ ಮುಷ್ಕರವನ್ನ ಮಾಡಲಾಗ್ತಾ ಇದೆ 63 ಸರ್ಕಾರಿ ಇಲಾಖೆಗಳ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದು ಜಿಲ್ಲೆಯಲ್ಲಿ 11,000 ನೌಕರರಿಂದ ಮುಷ್ಕರದಲ್ಲಿ ಈಗ ಪಾಲ್ಗೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇವಲ ಒಳ ರೋಗಿಗಳಿಗೆ ಮಾತ್ರ ಸೇವೆಯನ್ನ ನೀಡ್ತಾ ಇದ್ದಾರೆ ಮಿನಿ ವಿಧಾನಸೌಧಕ್ಕೆ ಬೀಗಜಡಿಯಲಾಗಿದೆ ಮುಂಭಾಗ ಸಿಬ್ಬಂದಿ ಜಮಾವಣೆಗೊಂಡಿದ್ದಾರೆ ಮುಷ್ಕರವನ್ನ ಮಾಡ್ತಾ ಇದ್ದಾರೆ 63 ಸರ್ಕಾರಿ ಇಲಾಖೆಗಳ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದು ಆಸ್ಪತ್ರೆಗಳಲ್ಲಿ ನೋಡಿದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಅಲ್ಲೂ ಕೂಡ ಎಲ್ಲಾ ವಿಭಾಗಗಳು ಎಲ್ಲಾ ಇಲಾಖೆಗಳು ಕೂಡ ಹಾಗಾದ್ರೆ ಬಂದ್ ಆಗಿದೆ ಇವತ್ತು ಯಾವುದೇ ರೀತಿಯಾದಂತಹ ಕರ್ತವ್ಯದಲ್ಲಿ ನಿಯೋಜನೆ ಆಗಿಲ್ವಾ ನೌಕರರು ನವಿತಾ ಜಿಲ್ಲೆಯ ಸುಮಾರು 63 ಇಲಾಖೆಗಳ ಸುಮಾರು 11,000 ಸರ್ಕಾರಿ ನೌಕರರು ಇವತ್ತು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ನಾವೀಗ ಮಂಗಳೂರಿನ ತಾಲೂಕ್ ಪಂಚಾಯತ್ ಮುಂಭಾಗದಲ್ಲಿ ಇದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಬಾಗಿಲಿನ ಮುಂಭಾಗವೇ ನೌಕರರು ಕೂತಿರುವಂತದ್ದು ಇಲ್ಲಿ ಅನಧಿಕೃತವಾಗಿ ಅವರು ಇವತ್ತು ಗೈರು ಹಾಜರಾಗಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರುವಂತದ್ದು ಮಿನಿ ವಿಧಾನಸೌಧ ಮತ್ತು ತಾಲೂಕ್ ಪಂಚಾಯತ್ನ ಮುಂಭಾಗದ ಗೇಟ್ನ ದೃಶ್ಯಗಳು ಗೇಟ್ಗೆ ಇವತ್ತು ಬೆಳಗ್ಗೆನೆ ಬೀಗ ಜಡಿದು ಒಂದು ರೀತಿಯಾಗಿ ಮುಷ್ಕರವನ್ನ ಕೂಡ ಮಾಡಲಾಗಿರುವಂತದ್ದು ಎಲ್ಲ ಸರ್ಕಾರಿ ನೌಕರರು ಇವತ್ತು ಇಲ್ಲಿ ಆಫೀಸ್ಗೆ ಬಂದರೂ ಕೂಡ ಯಾರು ಕಚೇರಿಗಳಿಗೆ ಹಾಜರಾಗ್ತಾ ಇಲ್ಲ ಎಲ್ಲರೂ ಕೂಡ ಗೈರು ಹಾಜರಾಗಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಈ ಕೂಡಲೇ ತಮ್ಮ ಆಗ್ರಹವನ್ನ ಈಡೇರಿಸಬೇಕು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ತಾಲೂಕ್ ಪಂಚಾಯತ್ನ ಮುಂಭಾಗ ಇಲ್ಲಿ ಸರ್ಕಾರಿ ನೌಕರರು ಕೂತಿರುವಂತದ್ದು ಯಾವುದೇ ಕಾರಣಕ್ಕೂ ನಾವು ಇವತ್ತು ಕರ್ತವ್ಯಕ್ಕೆ ಹಾಜರಾಗಲ್ಲ ಎಂಬ ಆಗ್ರಹವನ್ನು ಕೂಡ ಮಾಡ್ತೀವಿ ನಮ್ಮ ಜೊತೆ ನೌಕರರು ಇದ್ದಾರೆ ಅವರ ಜೊತೆ ಮಾತಾಡ್ತೀನಿ ಮೇಡಮ್ ಇವತ್ತು ಯಾವ ರೀತಿಯಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೀರಿ
ಅದು ನಮಗೆ ನಾವು ಔಟ್ಸೋರ್ಸ್ ಅವರು ನಮಗಷ್ಟು ಗೊತ್ತಿಲ್ಲ ಹೊರಗುತ್ತಿಗೆ ಅವರು ಬೇರೆ ಅಂದ್ರೆ ಪರ್ಮನೆಂಟ್ ಬೇರೆಯವರು ಇರ್ತಾರಲ್ಲ ಅವ್ರ ಹತ್ರ ಮಾತಾಡ್ಸಿದ್ರೆ ಒಳ್ಳೇದು ಅಂತ ಅವ್ರ ಬಗ್ಗೆ ಅವ್ರ ಹತ್ರ ಎಲ್ಲ ಗೊತ್ತಿರುತ್ತೆ ಅಂತ ಕೂತ್ಕೊಳ್ಬೇಕಂತಲೇ ಇವತ್ತು ಬರ್ಲಿಕ್ಕೆ ಹೇಳಿದ್ರು ಅಷ್ಟೇನೆ ಬನ್ನಿ ಅಂತ ಹೇಳಿದ್ರು ಆತರ ಇಲ್ಲ ಬನ್ನಿ ಅಂತ ಹೇಳಿದ್ರು ಅಷ್ಟೇ ಹೌದು ನೀವು ದೃಶ್ಯಗಳಲ್ಲಿ ಗಮನಿಸಿರಬಹುದು ಸಾಕಷ್ಟು ಮಂದಿ ನೌಕರರು ಕೂಡ ಇರುವಂತದ್ದು ಮತ್ತು ಹೊರಗುತ್ತಿಗೆಯನ್ನ ಆಧಾರದಲ್ಲಿ ಕೆಲಸವನ್ನ ಮಾಡ್ತಿರೋರು ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಕಚೇರಿಗಳಲ್ಲಿ ತಮ್ಮ ಕೆಲಸಕ್ಕೆ ಹಾಜರಾಗ್ತಾ ಇಲ್ಲ ಪ್ರಮುಖವಾಗಿ ತಾಲೂಕು ಪಂಚಾಯತ್ನ ಮುಂಭಾಗದ ಬಾಗಿಲಿಗೆ ಬೀಗವನ್ನ ಜಡಿದು ಈ ರೀತಿಯಾಗಿ ಮುಷ್ಕರವನ್ನ ಮಾಡಲಾಗ್ತಾ ಇದೆ ಇದು ಮಂಗಳೂರು ತಾಲೂಕು ಪಂಚಾಯತ್ನ ಮುಂಭಾಗದ ದೃಶ್ಯ ಇದೇ ರೀತಿಯಾಗಿ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಪಂಚಾಯತ್ಗಳಲ್ಲಿ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಸರ್ಕಾರಿ ನೌಕರರು ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡ್ತಿರೋರು ಎಲ್ಲರೂ ಕೂಡ ಇವತ್ತು ಧರಣಿಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದ್ರೆ ಅನಿರ್ದಿಷ್ಟಾವಧಿ ನಾವು ಪ್ರತಿಭಟನೆಯನ್ನು ಕೈಗೊಳ್ತೀವಿ ಎಂಬ ಎಚ್ಚರಿಕೆಯನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬಾಣಂತಿ ಗರ್ಭಿಣಿಯರು ಪರದಾಟವನ್ನ ಮಾಡ್ತಾ ಇದ್ದು ಮೂರು ಆಸ್ಪತ್ರೆ ಸುತ್ತಾಡಿದ್ರು ಚಿಕಿತ್ಸೆ ಸಿಗ್ತಾ ಇಲ್ಲ, ಕಣ್ಣೀರು ಹಾಕ್ತಿದ್ದಾರೆ ಗರ್ಭಿಣಿಯ ತಾಯಿ. ಆಸ್ಪತ್ರೆಗಳಲ್ಲೂ ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ, ಯಾಕಂದ್ರೆ ಯಾರು ಓ ಪಿ ಡಿ ಇರ್ತಾರೆ ಕೆಲವು ಕಡೆಗಳಲ್ಲಿ ಅವರಿಗೆ ಮಾತ್ರ ಅವಕಾಶ, ಇನ್ನೊಂದು ಕಡೆಗಳಲ್ಲಿ ಈಗ ಕೆಲವು ಕಡೆಯಲ್ಲಿ ನಾವು ನೋಡಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಮಾತ್ರ ಸೇವೆ ಕೊಡ್ತಾ ಇದ್ದಾರೆ, ಯಾರು ಒಳರೋಗಿಯಾಗಿ ಆಲ್ರೆಡಿ ಈಗ ಅಡ್ಮಿಟ್ ಆಗಿದ್ರೆ ಅಂಥವ್ರಿಗೆ ಹೀಗೆ ಈಗ ಯಾರಾದರೂ ಓ ಪಿ ಡಿಗೆ ಹೋದ್ರೆ ಅಂಥವ್ರಿಗೆ ಅವಕಾಶ ಇಲ್ಲ. ಈಗ ವೈದ್ಯರು ಇವತ್ತು ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ, ನಂಗೆ ಇವತ್ತು ಕೂಡ ಹೊಟ್ಟೆ ನೋವು ಕಾಣಿಸ್ಕೊಂಡಿಲ್ಲ, ಹೊಟ್ಟೆಯಲ್ಲಿ ಮಗು ಟರ್ನ್ ಆಗಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಬಂದರೆ ವೈದ್ಯರಿಲ್ಲ ಅಂತ ಹೇಳಿ ಕಳುಹಿಸ್ತಾರೆ ಅಂತ ಹೇಳಿ ಗರ್ಭಿಣಿ ನ್ಯೂಸ್ 18 ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅಳಲನ್ನು ತೋಡ್ಕೊಂಡಿದ್ದಾರೆ, ಗರ್ಭಿಣಿ ಸ್ನೇಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 7ನೇ ವೇತನ ಆಯೋಗ ಮತ್ತು ಓಪಿಎಸ್ ಜಾರಿಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಂದಿನಿಂದ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಇದರ ನೇರ ಪರಿಣಾಮ ಹೊರ ರೋಗಿಗಳಿಗೆ, ಅದರಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ತೊಂದರೆ ಅನುಭವಿಸ್ತಿರುವಂತಹ ರೋಗಿಗಳು, ಇದ್ರ ಜೊತೆಗೆ ಗರ್ಭಿಣಿಯರಿಗೂ ಕೂಡ ಬಹಳಷ್ಟು ರೀತಿಯ ತೊಂದರೆ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಲ್ಲಿ ಓಪಿಡಿ ಸೇವೆ ಇರೋದಿಲ್ಲ ಮತ್ತು ಬಿಬಿಎಂಪಿ ಆಸ್ಪತ್ರೆಗಳಲ್ಲೂ ಕೂಡ ಯಾವುದೇ ರೀತಿಯಾಗಿ ಓಪಿಡಿ ಸೇವೆ ಇರೋದಿಲ್ಲ. ಇದರ ಮಾಹಿತಿ ಇಲ್ಲದೆ ಬರುವಂತವರ ಈಗ ತೊಂದರೆ ಆಗ್ತಾ ಇರೋದು. ಈಗ ಒಬ್ಬ ಗರ್ಭಿಣಿ ಮಹಿಳೆ ಕೂಡ ಇದ್ದಾರೆ ಮತ್ತು ಅವರ ಪೋಷಕರು ಇದ್ದಾರೆ, ಮಾಹಿತಿ ಇಲ್ಲದೆ ಬಂದಿರೋದು. ಸ್ಕ್ಯಾನಿಂಗ್ ಮಾಡಿಸ್ಬೇಕಾಯ್ತು, ಆದರೆ ಇಲ್ಲಿ ನೋಡ್ತಾ ಇದ್ರೆ ಯಾವ ಸಿಬ್ಬಂದಿನೂ ಕೂಡ ಇಲ್ಲ. ಸರ್ಕಾರಿ ನೌಕರು ಮೊದಲೇ ಮಾಹಿತಿಯನ್ನು ನೀಡಿದ್ರು ಇವತ್ತಿನಿಂದ ಮುಷ್ಕರ ಓ ಪಿ ಡಿ ಸೇವೆ ಇರೋದಿಲ್ಲ ಅಂತಲೂ ಕೂಡ, ಆದರೆ ಇವರಿಗೆ ಮಾಹಿತಿ ಇದಿಲ್ಲ. ಸೊ ಇವತ್ತು ಬಂದಿದ್ದಾರೆ ಮತ್ತು ಸ್ಕ್ಯಾನಿಂಗ್ ಇವತ್ತು ಮಾಡಿಸ್ಬೇಕಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ನಿಮಗೆ ಮಾಹಿತಿ ಇತ್ತ ಇವತ್ತಿನ ಮುಷ್ಕರ ಬಗ್ಗೆ? ನಮಗೇನು ಗೊತ್ತಿಲ್ಲ ಈ ಥರ ಮುಷ್ಕರ ಇದೆ ಅಂತ, ಇದೇ ನೋಡೋಣ ಅಂತ ಬಂದಿದ್ದು ಸ್ಕ್ಯಾನಿಂಗ್ ಮಾಡಿಸೋಕ್ಕೆ. ಆಮೇಲೆ ಬ್ಲಡ್ ಚೆಕಪ್ ಎಲ್ಲ ಬರ್ಕೊಟ್ಟಿದ್ದಾರೆ, ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅವರು ಇವತ್ತಿನ ಡೇಟ್ ಹೇಳಿದ್ರೆ ಮೇಡಮ್? ಅವರು ಹೌದು, ಇವತ್ತು ನನಗೆ 10 ದಿನ ಆದಮೇಲೆ ಸಿಜರಿಯನ್ ಮಾಡಬೇಕು, ಇವತ್ತು ಮಾಡಿಸ್ಕೊಂಬಂದ್ರೆ ಅವ್ರ ಡೇಟ್ ನೋಡಿ ಸಿಜರಿಯನ್ ಮಾಡ್ತೀನಿ ಅಂತ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ದಾರೆ. ಎಲ್ಲಿಂದ ಬಂದಿರೋದು ಮೇಡಮ್? ನಾವು ಚಾಮರಾಜಪೇಟೆಯಿಂದ, ಚಾಮರಾಜಪೇಟೆ ಹನುಮನ್ ನಗರ ಅಲ್ಲಿಂದ ಬಂದಿರೋದು. ಮುಷ್ಕರ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಯಾರು ಇನ್ಫಾರ್ಮ್ ಮಾಡಿಲ್ಲ. ನಾವು ಈ ಬೆಳಿಗ್ಗೆ ಬಂದ್ರೆ ಬೇಗ ಆಗುತ್ತೆ, ಮನೆಗೆ ಮಗು ಬೇರೆ ಬಿಟ್ಟು ಬಂದಿದೀವಿ, ಹೋಗೋಣ ಅಂತ ನಾವು ಬೇಗ ಬಂದ್ವಿ. ಎಷ್ಟು ತಿಂಗಳು? 9 ತಿಂಗಳು ಸರ್, 9 ತಿಂಗಳು. ಇವತ್ತು ಸ್ಕ್ಯಾನಿಂಗು ಮತ್ತು ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಹೋಗ್ಬೇಕಾ ನೀವು ಅಲ್ಲಿಗೆ? ಹೌದು, ತೊಗೊಂಡು ಹೋಗ್ಬೇಕು, ತೊಗೊಂಡೋಗಿ ಅಲ್ಲಿ ನಮ್ಮ ಡಾಕ್ಟರ್ಗೆ ತೋರಿಸ್ಬೇಕು. ತಾವಮ್ಮ, ತಾಯಿಯವರ, ಈ ರೀತಿ ಮುಷ್ಕರ ಮಾಡ್ತಾ ಇದ್ದಾರಂತ ತಮಗೇನು ಮಾಹಿತಿ ಇತ್ತ? ಗೊತ್ತಿಲ್ಲ, ನಮಗೆ ಗೊತ್ತೇ ಇಲ್ಲ. ಇವಳ ಜೊತೆಗೆ ನಾನು ಬಂದೆ, ಬೇಗ ಜಲ್ದಿ ಹೋಗಿ ರಿಪೋರ್ಟ್ ಮಾಡಿ ತಗೊಂಡು ಹೋಗೋಣ ಅಂತಾನೆ ಕೇಳಿದ್ರ. ಯಾರನ್ನಾದ್ರೂ ಹೇಳ್ತದೆ, ಏನಾದ್ರು ಹೇಳ್ತಿದಾರೆ? ಈಗಲೇ ನೀನು ಅಂತ ಬಂದಿದ್ದೀವಿ, ಯಾರು ಇಲ್ಲ, ಯಾರನ್ನ ಸಿಕ್ಕಮೇಲೆ ಅವ್ರಿಗೆ ಏನೋ ಅಂತ ಕೇಳ್ಬಿಟ್ಟು ರಿಟರ್ನ್ ಹೋಗಿ ಮತ್ತೆ ಯಾವಾಗ ಇರುತ್ತೆ ಅವಾಗ ಬರಬೇಕು. ಇದು ಹೊರ ರೋಗಿಗಳು ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು, ಮಾಹಿತಿ ಇಲ್ಲದೆ ಬಂದಂಥವ್ರಿಗೆ ಇಲ್ಲಿ ನೀವು ರೆಸ್ಪಾಂಡ್ ಮಾಡಲಿಕ್ಕೂ ಕೂಡ ಯಾವೊಬ್ಬ ಸಿಬ್ಬಂದಿನೂ ಕೂಡ ಇಲ್ಲಿ ಇಲ್ಲದೇ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಚಿಕ್ಕೋಡಿಯಲ್ಲೂ ಜನರಿಗೆ ಮುಷ್ಕರದ ಬಿಸಿ ತಟ್ಟಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸೇವೆ ಬಂದ್ ಮಾಡಲಾಗಿದ್ದು, ತುರ್ತು ಸೇವೆ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸೇವೆ ಇಲ್ಲ. ಎಲ್ಲಾ ಕಡೆಯಲ್ಲೂ ಈಗ ಆಸ್ಪತ್ರೆಗಳಲ್ಲಂತೂ ಜನರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ, ಯಾಕಂದ್ರೆ ಆಸ್ಪತ್ರೆಗಳಲ್ಲಿ ವೈದ್ಯರು ಯಾವುದೇ ರೀತಿಯ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ.
ಪೇಷಂಟ್ ಗಳಿಗೆ ಈ ಹಿನ್ನೆಲೆಯಲ್ಲಿ ತುರ್ತು ಸೇವೆ ಅನ್ನೋದನ್ನ ಹೊರತುಪಡಿಸಿದ್ರೆ ಯಾವುದೇ ಸೇವೆ ಇಲ್ಲ ಓಪಿಡಿ ಆಗಿರಬಹುದು ರಕ್ತ ತಪಾಸಣೆ ಆಗಿರಬಹುದು ಸ್ಕ್ಯಾನಿಂಗ್ ಕೂಡ ಬಂದ್ ಆಗಿದೆ ಇವತ್ತು ಆಸ್ಪತ್ರೆಗೆ ಬಂದು ರೋಗಿಗಳು ವಾಪಸ್ ತೆರಳುತ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಾ ಇದ್ದಾರೆ ರೋಗಿಗಳು ಈ ಬಗ್ಗೆ ಸ್ಥಳದಿಂದ ನಮ್ಮ ರಿಪೋರ್ಟರ್ ಲೋಹಿತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಎರಡನೇ ವೇತನ ಆಯೋಗ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಮತ್ತೆ ಜಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಮುಷ್ಕರವನ್ನು ಹೂಡಿದ್ದಾರೆ ಮುಷ್ಕರದ ಪರಿಣಾಮವಾಗಿ ಈಗ ಯಾಕಂದ್ರೆ ಚಿಕ್ಕೋಡಿ ವಿಭಾಗದಾದಂತಹ ಸಾಕಷ್ಟು ಯಂತ್ರ ಕಚೇರಿಗಳಿಗೆ ಈಗಾಗಲೇ ಬೀಗ ಹಾಕಿರ್ತಕ್ಕಂಥದ್ದು ನಾವೀಗ ಚಿಕ್ಕೋಡಿ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದ್ದೀವಿ ನಾವು ನೋಡಬಹುದಾಗತ್ತೆ ದೃಶ್ಯಗಳಲ್ಲಿ ಯಾವ ರೀತಿ ಅಂತಂದ್ರೆ ಈಗ ನಿತ್ಯವೂ ಏನಂತಂದ್ರೆ ಸಾವಿರಾರು ಜನ ರೋಗಿಗಳು ಇಲ್ಲಿ ಬರ್ತಾ ಇದ್ರು ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತಾ ಇದ್ರು ಆದ್ರೆ ಇವತ್ತು ಏನಂತಂದ್ರೆ ಇಲ್ಲಿ ಯಾವುದೇ ವೈದ್ಯಾಧಿಕಾರಿಗಳು ಬಂದಿಲ್ಲ ಹಾಗಾಗಿ ಯಾಕಂದ್ರೆ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಇಲ್ಲಿ ನಾವು ಎದುರುಗಡೆ ನೋಡಬಹುದು ಏನಂತಂದ್ರೆ ಇದು ಒಂದು ಪೇಷಂಟ್ ಗಳಿಗೆ ಬಂದಿರತಕ್ಕಂಥ ಹೊರ ರೋಗಿಗಳಿಗೆ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡಲಾಗತ್ತೆ ಆ ಒಂದು ಔಷಧಿ ವಿತರಣಾ ಕೇಂದ್ರ ಕೂಡ ಇರೋದು ಈಗಾಗಲೇ ಏನಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಬಂದ್ ಅನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಏನು ಇಲ್ಲಿ ಸಿಬ್ಬಂದಿಗಳು ಬರಬೇಕಾಗಿತ್ತು ಅವರು ಕೂಡ ಯಾರು ಸಹ ಬಂದಿಲ್ಲ ಅದೇ ರೀತಿ ನಾವು ಇಲ್ಲಿ ಮುಂದ್ಗಡೆ ಹೋಗಿ ನೋಡ್ಕೊಳ್ಳೋದಾದ್ರೆ ಇದು ಹೊರ ರೋಗಿಗಳ ವಿಭಾಗದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹೊರ ರೋಗಿಗಳ ವಿಭಾಗ ಇದು ಈ ವಿಭಾಗದಲ್ಲಿ ಅಂತಂದ್ರೆ ಸುಮಾರು 8 ಜನ ಡಾಕ್ಟರ್ಸ್ ಗಳು ತಮ್ಮ ಒಂದು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು ಆದ್ರೆ ಇವತ್ತು ಎಂತಂದ್ರೆ ಯಾವುದೇ ಡಾಕ್ಟರ್ಗಳು ಇಲ್ಲಿ ಕರ್ತವ್ಯಕ್ಕೆ ಬಂದಿಲ್ಲ ಅದೇ ರೀತಿ ಯಾವುದೇ ಸಿಬ್ಬಂದಿಗಳು ಕೂಡ ಇಲ್ಲಿ ಹಾಜರಾಗಿಲ್ಲ ಪರಿಣಾಮವಾಗಿ ಏನಂತಂದ್ರೆ ಇಡೀ ಒಂದು ಹೊರ ರೋಗಿಗಳ ವಿಭಾಗದ ಏನೊಂದು ಲಾಬಿ ಇದೆ ಈ ಲಾಬಿ ಒಂದು ಸಂಪೂರ್ಣವಾಗಿ ಈಗ ಖಾಲಿ ಖಾಲಿಯಾಗಿದೆ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ನಾವು ನೋಡಬಹುದಾಗತ್ತೆ ಇಲ್ಲಿ ಚರ್ಮ ರೋಗ ತಜ್ಞರಿದ್ದಾರೆ ಚಿಕ್ಕ ಮಕ್ಕಳ ತಜ್ಞರು ಇದ್ದಾರೆ ಅವರ ಒಂದು ಚಿಕ್ಕ ಮಕ್ಕಳ ತಜ್ಞರ ಕೋಣೆ ಇದು ಈಗ ಕೋಣೆಗೆ ಸಂಪೂರ್ಣವಾಗಿ ಏನಂದ್ರೆ ಲಾಕ್ ಅನ್ನ ಮಾಡಿ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ನೋಡೋದಾದ್ರೆ MD ಜನರಲ್ ಮೆಡಿಸಿನ್ ಡಾಕ್ಟರ್ ಇರ್ತಾರೆ ಅದೇ ರೀತಿ ಆಯುಷ್ ಡಾಕ್ಟರ್ ಇರ್ತಾರೆ ಅವ್ರ ಕೋಣೆ ಕೂಡ ಏನಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಖಾಲಿ ಇದೆ ನಾವು ಒಳಗಡೆ ದೃಶ್ಯಗಳಲ್ಲಿ ತೋರಿಸೋದಾದ್ರೆ ನಾವು ನೋಡಬಹುದು ಏನಂದ್ರೆ ಯಾರೂ ಕೂಡ ಇವತ್ತು ಕರ್ತವ್ಯಕ್ಕೆ ಬಂದಿಲ್ಲ ಕರ್ತವ್ಯಕ್ಕೆ ಗೈರ್ಹಾಜರಾಗುವ ಮೂಲಕ ಏನಂತಂದ್ರೆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು ಒಟ್ಟಲ್ಲಿ ಹೇಳೋದಾದ್ರೆ ಈ ಒಂದು ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ನಿತ್ಯವೂ ಏನಂತಂದ್ರೆ ಸಾವಿರಾರು ಜನ ತಮ್ಮ ಒಂದು ಹೊರ ರೋಗಿಗಳನ್ನ ಇಲ್ಲಿ ತಪಾಸಣೆ ಮಾಡಲಾಗ್ತದೆ ಒಟ್ಟು 8 ಜನ ಡಾಕ್ಟರ್ ಇದ್ದಾರೆ ಆ ಒಂದು 8 ಜನ ಡಾಕ್ಟರ್ಗಳು ಸುಮಾರು ಸಾವಿರಾರು ರೋಗಿಗಳಿಗೆ ನಿತ್ಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಆದ್ರೆ ಇವತ್ತಿಂದ ಏನಂತಂದ್ರೆ ಅನಿರ್ದಿಷ್ಟ ಅವಧಿಗೆ ಒಂದು ಕರ್ತವ್ಯಕ್ಕೆ ಗೈರಾಜರಾಗುವ ಮೂಲಕ ಏನಂತಂದ್ರೆ ತಮ್ಮ ಪ್ರತಿಭಟನೆ ನಡೆಸ್ತಾರೆ ಪರಿಣಾಮವಾಗಿ ಏನಂತಂದ್ರೆ ಈಗ ಸಾಕಷ್ಟು ರೋಗಿಗಳು ಅನಿವಾರ್ಯ ಕಾರಣದಿಂದಾಗಿ ಏನಂತಂದ್ರೆ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಲೋಹಿತ್ ನ್ಯೂಸ್ 18 ಚಿಕ್ಕೋಡಿ ಮೈಸೂರಲ್ಲೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರತಿಭಟನೆಯ ಬಿಸಿ ಈಗ ಜನರಿಗೆ ತಟ್ಟಿದೆ ಕೆಆರ್ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗ ಬಂದ್ ಆಗಿದೆ ದೂರದ ಊರುಗಳಿಂದ ಚಿಕಿತ್ಸೆಗೆ ಬಂದವರು ಪರದಾಟವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ರೋಗಿಗಳನ್ನ ವೈದ್ಯರು ನೋಡ್ತಾ ಇಲ್ಲ ತಪಾಸಣೆ ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಬರ್ತಾರಲ್ಲ ರೋಗಿಗಳು ಅವರಿಗೆ ಗೊತ್ತಿಲ್ಲ ಇವತ್ತು ಮುಷ್ಕರ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನರಿಗೆ ಇನ್ಫಾರ್ಮ್ ಆಗಿರಲ್ಲ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೋಗಿಗಳು ಬಂದಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ರೋಗಿಗಳು ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ ಇವತ್ತು ಚಿಕಿತ್ಸೆ ಸಿಗುತ್ತೆ ಒಂದಷ್ಟು ಸ್ಕ್ಯಾನಿಂಗು ಅಥವಾ ಯಾವುದಾದ್ರೂ ರೀತಿಯ ಟೆಸ್ಟ್ಗಳನ್ನು ಹೇಳಿದ್ರೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಟ್ ಈಗ ಯಾವುದೇ ರೀತಿಯಾದಂತಹ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಟೆಸ್ಟ್ಗಳನ್ನು ಅಲ್ಲಿ ಮಾಡಲಾಗ್ತಾ ಇಲ್ಲ ಸಾಕಷ್ಟು ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ ವೇಟ್ ಮಾಡ್ತಿದ್ದಾರೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾದರೂ ತೆಗಿತಾರ ನೋಡೋಣ ಬರ್ತಾರ ಅಂತ ಹೇಳಿ ಬಟ್ ಈಗ ಮುಷ್ಕರ ಹಾಗೆ ನಿರಂತರವಾಗಿ ಸಾಕ್ತಾ ಇದೆ ಇಲ್ಲಿ ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ ಯಾವುದೇ ರೀತಿಯ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ದೂರದ ಊರುಗಳಿಂದ ಬಂದಂತವರು ಪರದಾಟವನ್ನ ಮಾಡ್ತಿದ್ದಾರೆ ಹಾಸನ ಹಿಮ್ಸ್ನಲ್ಲಿ ತೊಂದರೆ ಆಗದ ಹಾಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಜೂನಿಯರ್ ಡಾಕ್ಟರ್ಸ್ ನೌಕರರು ಕೆಲಸಕ್ಕೆ ಹಾಜರಾಗಿದ್ದಾರೆ ವೈದ್ಯರು ಹಾಗೂ ಕಾಯಂ ನೌಕರರು ಕೆಲಸಕ್ಕೆ ಗೈರಾಗಿದ್ದಾರೆ ಆದರೆ ಅಲ್ಲಿ ಜೂನಿಯರ್ ಡಾಕ್ಟರ್ಸ್ ಆಗಿರ್ಬೋದು ನೌಕರರು ಕೆಲಸಕ್ಕೆ ಹಾಜರಾಗಿರೋದ್ರ ಮೂಲಕ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಹೊರ ರೋಗಿ ನೋಂದಣಿ ಕೌಂಟರ್ ಆಗಿರ್ಬೋದು OPD ಇವೆಲ್ಲವೂ ಕಾರ್ಯಾರಂಭವನ್ನ ಮಾಡಿದೆ ಹಿಮ್ಸ್ ಆಡಳಿತ ಮಂಡಳಿಯ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವೀಗ ಬೆಳಗ್ಗಿನಿಂದಲೂ ನೋಡಿದ್ವಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ ಆದ್ರೆ ಹಾಸನ ಹಿಮ್ಸ್ನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದ್ದು ಅಲ್ಲಿ ಯಾರಾದರೂ ಈಗ ಚಿಕಿತ್ಸೆಗೆ ಅಂತ ರೋಗಿಗಳು ಬಂದ್ರೆ ಅಥವಾ ಏನಾದ್ರು ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಜೂನಿಯರ್ ಡಾಕ್ಟರ್ಸ್ ಆಗಿರ್ಬೋದು ಜೂನಿಯರ್ ನೌಕರರುಗಳು ಅಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಥವಾ ಕೆಲಸಕ್ಕೆ ಹಾಜರಾಗಿ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಬಟ್ ಅಲ್ಲಿ ವೈದ್ಯರಾಗಿರ್ಬೋದು ಕಾಯಂ ನೌಕರರು ಅಲ್ಲಿ ಕೆಲಸಕ್ಕೆ ಗೈರಾಗಿದ್ದಾರೆ ಬಟ್ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ಹಾಗೆ ಅಲ್ಲಿ ನೋಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಲಾಗಿದ್ದು ಹಿಮ್ಸ್ ಆಡಳಿತ ಮಂಡಳಿಯ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ
ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲೂ ಸೇಮ್ ಸಿಚುವೇಶನ್. ಅಲ್ಲೂ ಕೂಡ ಹೊರ ರೋಗಿಗಳ ಆಗಿರ್ಬೋದು, ಅಲ್ಲಿಗೆ ಬಂದಂತಹ ಪೇಷಂಟ್ ಗಳಿಗೆ ಯಾವುದೇ ರೀತಿಯ ಚಿಕಿತ್ಸೆ ಸಿಗ್ತಾ ಇಲ್ಲ, ಪರದಾಟವನ್ನ ಮಾಡುತ್ತಿದ್ದಾರೆ. ಓಪಿಡಿ ಸೇವೆಯಿಂದ ದೂರ ಉಳಿದಿದ್ದಾರೆ ನೌಕರರು. ಹೊರ ರೋಗಿಗಳ ವಿಭಾಗಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಗುತ್ತಿಗೆ ಆಧಾರದ ಸಿಬ್ಬಂದಿಯಿಂದ ಓಪಿಡಿ ಸೇವೆಯನ್ನ ಮಾಡಲಾಗ್ತಾ ಇದ್ದು, ಕಪ್ಪು ಪಟ್ಟಿ ಕಟ್ಟಿಕೊಂಡು ತುರ್ತು ಸೇವೆಯನ್ನ ನೀಡ್ತಾ ಇದ್ದಾರೆ ಸಿಬ್ಬಂದಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ನಾವು ಹಾಸನದಲ್ಲಿ ನೋಡಿದ್ವಿ ಕಿಮ್ಸ್ ಅಲ್ಲಿ, ಅದೇ ರೀತಿಯಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲೂ ಸಾಕಷ್ಟು ಪರದಾಟವನ್ನಂತೂ ಮಾಡ್ತಾ ಇದ್ದಾರೆ. ಬಟ್ ಗುತ್ತಿಗೆ ಆಧಾರದ ಸಿಬ್ಬಂದಿಯಿಂದ ಓಪಿಡಿ ಸೇವೆಯನ್ನ ನೀಡಲಾಗ್ತಾ ಇದೆ. ಹೊರ ರೋಗಿಗಳ ವಿಭಾಗಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿದ್ದು, ಕಪ್ಪು ಪಟ್ಟಿ ಕಟ್ಟಿಕೊಂಡು ತುರ್ತು ಸೇವೆಯನ್ನ ನೀಡ್ತಾ ಇದ್ದಾರೆ ಸಿಬ್ಬಂದಿ. ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರಿ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದ ಹಿನ್ನೆಲೆಯಲ್ಲಿ ಹಲವು ಸರ್ಕಾರಿ ಕಚೇರಿಗಳಿರುವ ಎಂಎಸ್ ಬಿಲ್ಡಿಂಗ್ ಓಪನ್ ಆಗಿದೆ. ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಎಲ್ಲಾ ಕಚೇರಿಗಳು ಓಪನ್ ಆಗಿದೆ. ಕಚೇರಿ ಕಡೆಗೆ ಸರ್ಕಾರಿ ನೌಕರರು ಬರ್ತಾ ಇದ್ದಾರೆ. ಹಲವು ಸರ್ಕಾರಿ ಕಚೇರಿಗಳಿರುವಂತಹ ಎಂಎಸ್ ಬಿಲ್ಡಿಂಗ್ ಓಪನ್ ಆಗಿದೆ. ನೌಕರರ ಸಂಘದ ಕೆಲ ಪದಾಧಿಕಾರಿಗಳು ಬಂದಿದ್ದಾರೆ. ಪ್ರತಿ ಮುಖ್ಯ ದ್ವಾರದ ಬಳಿಯೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ಎಂಎಸ್ ಬಿಲ್ಡಿಂಗ್ ಬಳಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ನೌಕರರು. ಎನ್ಪಿಎಸ್ ತೊಲಗಲಿ, ಓಪಿಎಸ್ ಜಾರಿಗೆ ತನ್ನಿ ಅಂತ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ನಾವೇನು ವೃಂದ ಸಂಘಗಳು, ನಾವಿವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ನಮ್ಮ ನೌಕರರು ಮೂರು ವಿಧಾನಸಭೆ ಸಚಿವಾಲಯ, ವಿಧಾನ ಪರಿಷತ್ ಸಚಿವಾಲಯ ಮತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ನೌಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ನಾವು ನೌಕರರನ್ನ ಯಾರನ್ನೂ ತಡೆಯಕ್ ಹೋಗ್ತಾ ಇಲ್ಲ. ಯಾರು ವಾಲಂಟಿಯರ್ ಮುಷ್ಕರಕ್ಕೆ ಭಾಗಿಯಾಗಿದ್ರೆ ಭಾಗಿಯಾಗಬಹುದು. ಇಲ್ಲ, ಪ್ರೊಟೆಸ್ಟ್ ಅಂತ ಏನೂ ಇಲ್ಲ ಸರ್, ಪ್ರೊಟೆಸ್ಟ್ ಅಂತ ಏನಿಲ್ಲ. ಗೈರು ಹಾಜರಾಗೋದ್ರ ಮುಖಾಂತರ ನಾವು ಈ ಮುಷ್ಕರಕ್ಕೆ ಬೆಂಬಲವನ್ನ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀವಿ ಸರ್. ತಡೆಯಲ್ಲ ಸರ್, ನಾವು ರಿಕ್ವೆಸ್ಟ್ ಮಾಡಿದೀವಿ. ನಿಮ್ಮ ಅಕ್ಕಿಗಾಗಿ ಹೋರಾಟ ಇದು, ನಿಮ್ಮ ಅಕ್ಕಿಗಾಗಿ ನಡೀತಾ ಇರತಕ್ಕಂತ ಮುಷ್ಕರ ಇದು. ನೀವು ಈ ಮುಷ್ಕರವನ್ನ ಯಶಸ್ವಿಗೊಳಿಸಿ ಅಂತ ನಾವು ಮನವಿ ಮಾಡಿದೀವಿ. ಇದರಲ್ಲಿ 95% ಎಂಪ್ಲಾಯೀಸ್ ಬರೋದಿಲ್ಲ. 1-5% ಈಗ ಹೋಗ್ತಾ ಇರೋರು ಅಂತ ನೀವು ಕೇಳಿದ್ರಲ್ಲ, ಎಲ್ಲ ಔಟ್ಸೋರ್ಸ್ ಎಂಪ್ಲಾಯೀಸ್ ಇರ್ತಾರೆ, ಅವ್ರನ್ನ ಎದುರಿಸ್ತಾರೆ, ಅವ್ರಿಗೆ ನಿಮಗೆ ನಾಳೆಯಿಂದ ಕೆಲಸಕ್ಕೆ ತೆಗಿತೀವಿ ಅಂತಾರೆ. ಈ ತರದ್ದೆಲ್ಲ ನಡೀತವೆ. ಈ ಮುಷ್ಕರಗಳು ಅಂದಾಗ ಸಾಮಾನ್ಯವಾಗಿ ನಡೆಯುವಂತದ್ದೇ ಸರ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗ ಒಂದಷ್ಟು ನೌಕರರು ಏನಾದರೂ ಕೆಲಸಕ್ಕೆ ಹಾಜರಾಗಿರೋದು ಅಲ್ಲಿ ಕಂಡು ಬಂದಿದೆಯಾ ಹೇಗೆ? ನವಿತಾ, ಕರ್ನಾಟಕ ರಾಜ್ಯದಲ್ಲಿರುವಂತಹ 600,000 ಜನ ಸರ್ಕಾರಿ ನೌಕರರು ಅವರ ಒಂದು ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಅಷ್ಟೇ ನಾವು ಮುಷ್ಕರವನ್ನ ಮಾಡ್ತೀವಿ ಅಂತಾನೆ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ವಿಧಾನಸೌಧ ಬಳಿ ಇರುವಂತಹ ಎಂಎಸ್ ಬಿಲ್ಡಿಂಗ್ ನಲ್ಲಿಯೂ ಕೂಡ ನೋಡ್ತಾ ಇರಬಹುದು, 10 ಗಂಟೆಗೆ ಎಲ್ಲಾ ಕಚೇರಿಗಳು ಕೂಡ ಅಷ್ಟೇ ಓಪನ್ ಆಗಿದೆ. ಆದ್ರೆ ಯಾವೊಬ್ಬ ಸರ್ಕಾರಿ ನೌಕರರು ಕೂಡ ಅಷ್ಟೇ ಕೆಲಸ ಮಾಡೋದಕ್ಕೆ ಅಂತಾನೆ ಬಂದಿಲ್ಲ. ಎಲ್ಲಾ ಒಂದು ಕಟ್ಟಡ ಅಂದ್ರೆ ಕಚೇರಿಗಳು ಕೂಡ ಅಷ್ಟೇ ಈಗಾಗಲೇ ಖಾಲಿ ಖಾಲಿ ಹೊಡಿತಿರುವಂತಹ ಒಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಅಷ್ಟೇ ಯಾವುದೇ ಒಬ್ಬ ಸರ್ಕಾರಿ ನೌಕರ ಇಲ್ಲದೆ ಪ್ರತಿಯೊಂದು ಫೈಲ್ಗಳು ಕೂಡ ಅಷ್ಟೇ ಅವರ ಒಂದು ಟೇಬಲ್ಗಳ ಮೇಲೆ ಹಾಗೆ ಇದೆ. ಯಾಕಂದ್ರೆ ಅವರು ಹೇಳ್ತಾ ಇರುವಂತಹದ್ದು ಸರ್ಕಾರ ಇಮಿಡಿಯೇಟ್ ಆಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಈಡೇರಿಸಲಿಲ್ಲ ಅಂದಂತ ಪಕ್ಷದಲ್ಲಿ ಅನಿರ್ದಿಷ್ಟಾವಧಿಯವರೆಗೂ ಕೂಡ ಅಷ್ಟೇ ನಾವು ಮುಷ್ಕರವನ್ನ ಮಾಡ್ತೀವಿ. ಜೊತೆಗೆ ಬೀದಿಗೆ ಬಂದು ನಾವು ಯಾವುದೇ ರೀತಿಯಂತ ಪ್ರತಿಭಟನೆಯನ್ನು ಮಾಡಿದಿಲ್ಲ. ಬದಲಾಗಿ ಈ ರೀತಿ ಕಚೇರಿಗಳಿಗೆ ಯಾರು ಕೂಡ ಅಷ್ಟೇ ನಾವು ಬರೋದಿಲ್ಲ ಮತ್ತು ನಾವು ಮುಷ್ಕರವನ್ನು ಕೂಡ ಮಾಡ್ತೀವಿ. ನಮ್ಮ ಬೇಡಿಕೆಗಳು ಏನಿದೆ, 40% ಸಂಬಳವನ್ನ ಹೆಚ್ಚಳ ಮಾಡುವಂತದ್ದಾಗಿರ್ಬೋದು, ಅಥವಾ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನು ಕೂಡ ಅಷ್ಟೇ, ಈಗ ಹಳೆ ಪೆನ್ಷನ್ ಸ್ಕೀಮ್ ಇದೆ ಅದೇ ಒಂದು ಸ್ಕೀಮ್ ಅನ್ನ ಮುಂದುವರಿಸಬೇಕು, ಹೊಸ ಪೆನ್ಷನ್ ಸ್ಕೀಮ್ ಅನ್ನ ರದ್ದು ಮಾಡಬೇಕು ಅನ್ನುವಂತ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಎಂಎಸ್ ಬಿಲ್ಡಿಂಗ್ ನಲ್ಲಿರುವಂತಹ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿಯೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಖಾಲಿ ಖಾಲಿಯಾಗಿದೆ. ಬೆಳಿಗ್ಗೆ ಮಾತ್ರ ಕಚೇರಿಯಲ್ಲಿರುವಂತಹ ಒಂದಷ್ಟು ಜನ ಅಟೆಂಡರ್ಗಳು ಬಂದು ಈ ಒಂದು ಕಚೇರಿಗಳನ್ನು ಓಪನ್ ಮಾಡಿದ್ರು, ಸ್ವಚ್ಛತೆಯನ್ನ ಮಾಡಿದ್ರು. ಅದು ಬಿಟ್ರೆ ಯಾವ ಒಬ್ಬ ನೌಕರರು ಕೂಡ ಅಷ್ಟೇ ಇದುವರೆಗೂ ಕೂಡ ಅಷ್ಟೇ ಬಂದಿಲ್ಲ. ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂತದ್ದು ಸಿಎಂ ಏನ್ ಡಿಸಿಷನ್ ತಗೊಳ್ತಾರೆ, ಯಾಕಂದ್ರೆ ಈಗಾಗಲೇ ಸಿಎಂ ಕೂಡ ಅಷ್ಟೇ 1-2 ಗಂಟೆಗಳ ಕಾಲಾವಕಾಶವನ್ನು ಕೂಡ ಕೋರಿದ್ದಾರೆ. ಒಂದ್ ವೇಳೆ ಸಿಎಂ ಯಾವ ರೀತಿ ಅಂತ ನಿರ್ಧಾರವನ್ನ ಮಾಡ್ತಾರೆ ಅಂತ, ಯಾಕಂದ್ರೆ ಈಗಾಗಲೇ ಆಶ್ವಾಸನೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಬಗ್ಗೋದಿಲ್ಲ. ಬದಲಾಗಿ ಅವರು ಲಿಖಿತ ರೂಪದಲ್ಲಿ ಒಂದು ಆದೇಶವನ್ನ ಕೊಡ್ಲಿ, ಅಲ್ಲಿವರೆಗೂ ಕೂಡ ಅಷ್ಟೇ ನಾವು ಕೆಲಸಕ್ಕೆ ಹಾಜರಾಗುವುದಿಲ್ಲ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗಾಗಲೇ ಒಂದಷ್ಟು
ಫೈಲ್ಗಳಂತೇನಿದೆ ಪ್ರತಿಯೊಂದು ದಿನವೂ ಕೂಡ ಅಷ್ಟೇ ಸರ್ಕಾರಿ ಕಚೇರಿಯಲ್ಲಿರುವಂತಹ ಫೈಲ್ಗಳು ಅದು ಮೂವ್ ಆಗಲೇಬೇಕಾಗಿರುತ್ತೆ ಇಲ್ಲ ಅಂದಂತ ಪಕ್ಷದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಈಗ ನೀವು ಫೈಲ್ಗಳನ್ನು ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಟೇಬಲ್ಗಳ ಮೇಲಿದೆ ಅದೇ ರೀತಿಯಂತ ಟೇಬಲ್ ಮೇಲೆ ಫೈಲ್ಗಳು ಕೂಡ ಇರುವಂತದ್ದು ಯಾವುದೇ ಒಬ್ಬ ಅಧಿಕಾರಿಯನ್ನು ಕೂಡ ಬಂದಿಲ್ಲ ಕೇವಲ ಒಂದಷ್ಟು ಜನ ಅಟೆಂಡರ್ಗಳಾಗಿರಬಹುದು ಅಥವಾ ಇಲ್ಲಿರುವಂತಹ ಕ್ಲರ್ಕ್ಗಳಾಗಿರಬಹುದು ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುವಂತವ್ರು ಮಾತ್ರ ಬಂದಿರುವಂತದ್ದು ಯಾಕಂದ್ರೆ ನಾಳೆ ದಿನ ಅವರಿಗೆ ತೊಂದರೆ ಆಗಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅಂತವರು ಮಾತ್ರ ಕೆಲಸಕ್ಕೆ ಇವತ್ತು ಹಾಜರಾಗಿರುವಂತದ್ದು ಅದು ಬಿಟ್ಟರೆ ಸರ್ಕಾರಿ ಅಧಿಕಾರಿಗಳು ಯಾರೂ ಕೂಡ ಅಷ್ಟೇ ಎಂಎಸ್ ಬಿಲ್ಡಿಂಗ್ ನಲ್ಲಿರುವಂತಹ ಯಾವುದೇ ಒಂದು ಇಲಾಖೆಯಲ್ಲಿರುವಂತಹ ಒಂದು ಕೆಲಸಕ್ಕೆ ಹಾಜರಾಗಿಲ್ಲ ಇನ್ನು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಂದು ಚೇಂಬರ್ಗಳಲ್ಲೂ ಕೂಡ ಅಷ್ಟೇ ಖಾಲಿ ಖಾಲಿ ಆಗ್ತಿರುವಂತದ್ದು ಕೇವಲ ಫ್ಯಾನ್ಗಳು ಮಾತ್ರ ಆರಾಮಾಗಿ ಫ್ಯಾನ್ಗಳು ತಿರುಗ್ತಾ ಇದೆ ಲೈಟ್ಗಳು ಉರಿತಾ ಇದೆ ಆದರೆ ಕೆಲಸ ಮಾಡುವಂತಹ ಅಧಿಕಾರಿಗಳು ಯಾರೂ ಕೂಡ ಅಷ್ಟೇ ಬಂದಿಲ್ಲ ಸರ್ಕಾರ ಯಾವ ರೀತಿ ಅಂತಹ ನಿರ್ಧಾರವನ್ನು ಕೂಡ ಕೈಗೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಯಾಕಂದ್ರೆ ಸಿಎಂ ಅವರು ಕಾಲಾವಕಾಶ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಇವರ ಬೇಡಿಕೆಗಳನ್ನು ಈಡೇರಿಸ್ತಾರಾ ಇಲ್ವಾ ಅನ್ನೋದು ಕೂಡ ನೋಡಬೇಕಾಗುತ್ತೆ ಒಂದು ವೇಳೆ ಏನಾದರೂ ಸರ್ಕಾರ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂದಂತ ಪಕ್ಷದಲ್ಲಿ ಅದೆಷ್ಟು ದಿನ ಆಗುತ್ತೋ ಆಗ್ಲಿ ನಾವು ಯಾರೂ ಕೂಡ ಅಷ್ಟೇ ಕಚೇರಿಗಳಿಗೆ ಬರಲ್ಲ ಅನ್ನುವಂತ ಒಂದು ಪಟ್ಟನ್ನು ಕೂಡ ಅಷ್ಟೇ ಸರ್ಕಾರಿ ನೌಕರರು ಕೂಡ ಹಿಡಿದಿರುವಂತದ್ದು ಸದ್ಯಕ್ಕೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಚೇರ್ಗಳು ಖಾಲಿಯಾಗಿರುವಂತದ್ದು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯೂ ಕೂಡ ಅಷ್ಟೇ ಇವತ್ತು ಎಂಎಸ್ ಬಿಲ್ಡಿಂಗ್ ನಲ್ಲಿರುವಂತಹ ಯಾವುದೇ ಕಚೇರಿಗೂ ಕೂಡ ಅಷ್ಟೇ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ರೇಸ್ ಕೋರ್ಸ್ ನಿವಾಸಕ್ಕೆ ಆಗಮಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಬೊಮ್ಮಾಯಿ ಸಭೆಯನ್ನ ಮಾಡಲಿದ್ದಾರೆ, ಹಣಕಾಸು ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ. ವೇತನ ಹೆಚ್ಚಳ ಮಾಡಬೇಕು ಅಂದ್ರೆ ಹಣಕಾಸು ಸ್ಥಿತಿಗತಿ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಈ ಒಂದು ಹಣಕಾಸಿನಿಂದ ನೆಕ್ಸ್ಟ್ ಈಗ ಇವರಿಗೆ ಈಗ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕಾಗುತ್ತೆ? 40% ಬೇಡಿಕೆಯನ್ನ ಇಟ್ಟಿದ್ದಾರೆ, 20-25% ಕೊಟ್ಟರೂ ಕೂಡ ನಮಗೆ ಎಷ್ಟರ ಮಟ್ಟಿಗೆ ಅದು ಹೊರೆಯಾಗುವ ಸಾಧ್ಯತೆ ಇದೆ? ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ, ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಗೊತ್ತಿಲ್ಲ ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ ಅಂತ, ಅವರ ಬೇಡಿಕೆ ಇರೋದು 40%ನಷ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿ. ಸೊ ಸಿಎಂ ಬೊಮ್ಮಾಯಿ ಸಭೆ ಏನ್ ಮಾಡ್ತಾರಲ್ಲ ಆ ಒಂದು ಸಭೆಯತ್ತ ಕುತೂಹಲ ಹೆಚ್ಚಾಗಿದೆ. ಈಗ ಸಿಎಂ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಒಂದ್ ಕಡೆ ಹೈಕಮಾಂಡ್ ಆಲ್ರೆಡಿ ಈಗ ನಿರ್ದೇಶನವನ್ನ ನೀಡಿದೆ ಅವರಿಗೆ, ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಬೇಕು, ಇವತ್ತಿಗೆ ಈ ಒಂದು ಸಮಸ್ಯೆ ನಿಲ್ಲಬೇಕು, ನಾಳೆಯಿಂದ ಎಲ್ಲಾ ನೌಕರರು ಪಾಲ್ಗೊಳ್ಬೇಕು, ಕರ್ತವ್ಯಕ್ಕೆ ಹಾಜರಾಗಬೇಕು ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ಕೂಡ ಕೊಟ್ಟಿದೆ. ಈಗ ಒಂದ್ ಕಡೆ ಈಗ ಎಲ್ಲಾ ಇಲಾಖೆಗಳು ಬಂದ್ ಆಗಿದೆ, ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ, ಎಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತವಾಗಿದೆ, ಸೇವೆಗಳು ಬಂದ್ ಆಗಿದೆ, ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದ್ ಕಡೆ ಆಡಳಿತ ಯಂತ್ರ ನಿಂತಂಗೆ ಕುಸಿದು ಹೋದಂಗೆ ಇದು, ಯಾಕಂದ್ರೆ ಅಧಿಕಾರಿಗಳಾಗಿರ್ಬೋದು ಅಥವಾ ನೌಕರರು ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಸ್ಯೆ ಆಗಬಹುದು ಅನ್ನೋದು ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತೋ ನೀವು ಮಾಡಬೇಕಾಗಿತ್ತು ಈ ಕೆಲಸವನ್ನ, ನೂರಾರು ಬಾರಿ ನೀವು ಮನವಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಭರವಸೆ ಮಾತ್ರ ಕೊಟ್ರಿ ಅಂತ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಸಿಎಂ ಬಂದಿದ್ದಾರೆ, ಅವರ ಸಭೆಯತ್ತನೆ ಎಲ್ಲರ ಕುತೂಹಲ ಇರೋದು, ಯಾವ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಅಧಿಕಾರಿಗಳ ಜೊತೆ ಎಷ್ಟೊತ್ತಿಗೆ ಮೀಟಿಂಗ್? ಖಂಡಿತವಾಗ್ಲೂ ನಮಿತಾ, ಈಗಾಗಲೇ ಏನು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಈ ಒಂದು ವಿಚಾರ ಸವಾಲಾಗಿರುವಂಥದ್ದು, ಯಾಕಂದರೆ ಮುಖ್ಯಮಂತ್ರಿಗಳು ಇವತ್ತು ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಆದರೆ ಈಗ ಸರ್ಕಾರಿ ನೌಕರು ತಮ್ಮ ಹೋರಾಟವನ್ನು ತೀವ್ರವಾಗಿ ಗೊಳಿಸಿರುವಂಥ ಕಾರಣಕ್ಕೋಸ್ಕರವಾಗಿ ಈ ಅನಿವಾರ್ಯವಾಗಿ ಈ ಒಂದು ಸಮಸ್ಯೆಯನ್ನು ಈಗ ಮುಖ್ಯಮಂತ್ರಿಗಳು ಬಗೆಹರಿಸಬೇಕಾದಂಥ ಸವಾಲು ಮುಖ್ಯಮಂತ್ರಿಗಳಿರುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಈಗ ತಮ್ಮ ಸರ್ಕಾರಿ ನಿವಾಸಕ್ಕೆ ಬಂದು ಸಮಸ್ಯೆ ಬಗೆಹರಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆಗೆ ಸುದೀರ್ಘವಾಗಿ ಮಾತುಕತೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಸರ್ಕಾರಿ ನೌಕರರ ಸಂಘದವರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಮಾತುಕತೆ ನಡೆಸಿದರು, ಆದರೆ ಒಂದಷ್ಟು ಬೇಡಿಕೆಗಳ ವಿಚಾರವಾಗಿ ಅವರು ಒಪ್ಪಿಲ್ಲ. ಅಂತಿಮವಾಗಿ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸೋದಕ್ಕೂ ಕೂಡ ಈಗಾಗಲೇ ಹೇಳಿದ್ದಾರೆ, ಮತ್ತು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ, ಮತ್ತು ಈಗಾಗಲೇ ಸಾಕಷ್ಟು ಈ ಒಂದು ಪ್ರತಿಭಟನೆಯಿಂದ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗ್ತಾ ಇದೆ, ಒಂದು ಕಡೆ ಜನರು ಕೂಡ ಪರದಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಮಸ್ಯೆಯನ್ನು ಈಗಲೇ ಬಗೆಹರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರಿ ನಿವಾಸ ರೇಸ್ ಕೋರ್ಸ್ನಲ್ಲಿ ಇರತಕ್ಕಂಥ ತಮ್ಮ ನಿವಾಸದಲ್ಲಿ ಹಿರಿಯ ಅಧಿಕಾರಿಗಳು ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರತಕ್ಕಂಥ ವಂದಿತಾ ಶರ್ಮಾ ಆಗಿರ್ಬೋದು, ಮತ್ತು ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸೋದ್ರ ಮುಖಾಂತರವಾಗಿ ಯಾವ ಬೇಡಿಕೆಯನ್ನು ಈಡೇರಿಸ್ಬೋದು, ಮತ್ತು ಆ ಬೇಡಿಕೆಯನ್ನು ಈಡೇರಿಸಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಸರ್ಕಾರಿ ನೌಕರರು ಅದಕ್ಕೆ ಒಪ್ತಾರಾ ಅನ್ನುವಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಅಂತಿಮವಾಗಿ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಗೆ ಈಗಾಗಲೇ ಇವತ್ತು ರಥಯಾತ್ರೆ ಮಾಡೋದಕ್ಕೂ ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ಲಾನನ್ನು ಮಾಡಿಕೊಂಡಿದೆ. ಚಾಮರಾಜನಗರದಿಂದ ಪಾದಯಾತ್ರೆ ಚಾಮರಾಜನಗರದಿಂದ ರಥಯಾತ್ರೆ ಮಾಡೋದ್ರ ಮುಖಾಂತರವಾಗಿ ಚುನಾವಣೆಗೂ ಕೂಡ ಒಂದು ರೀತಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ರಾಜ್ಯದ ಬಿಜೆಪಿ
ಬಿಜೆಪಿ ನಾಯಕರು ಅಲ್ಲಿ ಠಿಕಾಣಿ ಕೂಡ ಓಡಿರುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ಹೋಗಬೇಕಾಗಿತ್ತು, ಆದರೆ 11 ಗಂಟೆಗೆ ಪ್ರವಾಸ ನಿಗದಿ ಆಗಿರುವಂಥದ್ದು. ಇವತ್ತು ಉಪರಾಷ್ಟ್ರಪತಿಗಳು ಕೂಡ ರಾಜ್ಯಕ್ಕೆ ಬಂದಿದ್ದಾರೆ, ರಾಜಭವನದಲ್ಲಿ ಮುಖ್ಯಮಂತ್ರಿಗಳು ಅವರನ್ನ ಭೇಟಿ ಮಾಡಿ ಸೌಜನ್ಯತವಾಗಿ ಅಂದರೆ ತರಾತುರಿಯಲ್ಲಿ ಅವ್ರ ಜೊತೆ ಮಾತುಕತೆ ಮಾಡೋದ್ರ ಮುಖಾಂತರವಾಗಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಬಂದಿರುವಂಥದ್ದು. ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗ ಮಹತ್ವದ ಕ್ರಮವನ್ನು ವಹಿಸಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸರ್ಕಾರಿ ನೌಕರರನ್ನು ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಆದರೆ ಸರ್ಕಾರಿ ನೌಕರರ ಈ ಬೇಡಿಕೆ ಇದೆಯಲ್ಲ, ಇದಕ್ಕೆ ಆರ್ಥಿಕ ತಜ್ಞರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಶೇಕಡ 40% ವೇತನ ಹೆಚ್ಚಳಕ್ಕೆ ಈಗಾಗಲೇ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಎಷ್ಟು ಕೋಟಿ ಹೊರೆ ಆಗುತ್ತೆ, ಹೆಚ್ಚುವರಿ ಹೊರೆ ಅಂತ ನೋಡಿದ್ರೆ ಸರ್ಕಾರಕ್ಕೆ ವರ್ಷಕ್ಕೆ 25,000 ಕೋಟಿ ಹೆಚ್ಚುವರಿ ಹೊರೆ ಆಗುತ್ತೆ. ಸದ್ಯ ಸರ್ಕಾರ ಈ ಬಾರಿ ವೇತನ ಹೆಚ್ಚಳಕ್ಕಾಗಿ 6,000 ಕೋಟಿ ಮೀಸಲಿಟ್ಟಿದೆ. ಅಂದ್ರೆ ಶೇಕಡ 10% ವೇತನ ಹೆಚ್ಚಳಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. 3 ಲಕ್ಷ ಕೋಟಿ ಬಜೆಟ್ನಲ್ಲಿ 68,000 ಕೋಟಿ ಸಂಬಳ ಭತ್ಯೆ ಮಾಡೋದ್ರ ಮೂಲಕ ಈಗ ಮತ್ತೆ ಸಂಬಳ ಏರಿಸಿದ್ರೆ 1 ಲಕ್ಷ ಕೋಟಿ ಹಣ ಬೇಕಾಗಲಿದೆ. ಸಿಎಂ ಸಾಹೇಬರು ಇದನ್ನ 7th Pay Commission ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಒಂದು 7th Pay Commission ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರ ಜೊತೆಗೆ ಅವ್ರೇನ್ ಹೇಳಿದ್ದಾರೆ, ಇಂಟ್ರಿಮ್ ರಿಪೋರ್ಟ್ ಬರಲಿ ಸಾಕು, ಫೈನಲ್ ರಿಪೋರ್ಟ್ ಬೇಡ, ಬರ್ತಿದ್ದಂಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ವಯಬಿಲಿಟಿಯನ್ನ ಗಮನದಲ್ಲಿಟ್ಕೊಂಡು, ಯಾಕಂದ್ರೆ ಆಲ್ರೆಡಿ ಸರ್ಕಾರದ ಒಟ್ಟು ಸ್ಯಾಲ್ರಿ ಮೊತ್ತ ಸುಮಾರು 68,491 ಕೋಟಿ ಇದೆ ಈ ವರ್ಷಕ್ಕೆ. ಅಂದ್ರೆ ಫಿನಾನ್ಷಿಯಲ್ ಇಯರ್ 2023 ಮತ್ತೆ 2024 ಬಜೆಟ್ ಅಲ್ಲಿ ಇವರು ಪ್ರಾವಿಷನ್ ಮಾಡಿರೋ ಪ್ರಕಾರ ಸುಮಾರು 68,500 ಕೋಟಿ. ಅಂದ್ರೆ 40% ಇದ್ರ ಮೇಲೆ ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಹತ್ತತ್ರ 25,000 ಕೋಟಿ ಹೆಚ್ಚಾಗ್ಬಿಡತ್ತೆ. ಅಷ್ಟೆಲ್ಲ ಮಾಡಕ್ ಹೋಗೋದಿಲ್ಲ ಅಂತ ಕಾಣುತ್ತೆ. ಬಟ್ ಡೆಫಿನೆಟ್ಲಿ ನಾವು ಇಂಟ್ರಿಮ್ ರಿಪೋರ್ಟ್ ಬರೋದು ಕಾಯ್ಬೇಕು. ಆ ಇಂಟ್ರಿಮ್ ರಿಪೋರ್ಟ್ ಅಲ್ಲಿ ರೆಕಮೆಂಡೇಶನ್ ಬರುತ್ತೆ, ಸರ್ಕಾರದ ಕೆಲಸ ಆ ಇಂಟ್ರಿಮ್ ರಿಪೋರ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಇವರೇನ್ ಬೇಡಿಕೆಗಳನ್ನ ಇಟ್ಕೊಂಡಿದಾರಲ್ಲ ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಇಂದ, ಆ ಬೇಡಿಕೆಗಳು ಒಂದ್ ಕಡೆ, ಆ ಬೇಡಿಕೆಗಳ ಬೇಸಿಸ್ ಮೇಲೆ ಮತ್ತೆ ಸರ್ಕಾರದ ಇವತ್ತಿನ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು, ಯಾಕಂದ್ರೆ ನಿಮ್ಗೆ ಗೊತ್ತುಂಟು ಕರ್ನಾಟಕ ಸರ್ಕಾರದವರು 3,09,000 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿ 77,000 ಕೋಟಿ ಬರೀ ಸಾಲ. ಸೊ ಹಾಗಾಗಿ ಅದರ ಸ್ಥಿತಿಗತಿಯನ್ನು ಕೂಡ ಅರ್ಥ ಮಾಡಿಕೊಂಡು 7th Pay Commission ಅವರು ಮತ್ತೆ ಬೇರೆ ರಾಜ್ಯದ ಪೇ ಸ್ಕೇಲ್ ಹೇಗಿದೆ ಸರ್ಕಾರಿ ಎಂಪ್ಲಾಯೀಸ್ಗಳಿಗೆ, ಕೇಂದ್ರ ಸರ್ಕಾರದ ಪೇ ಸ್ಕೇಲ್ ಹೇಗಿದೆ, ಇದೆಲ್ಲವನ್ನು ಅದು ಅವರಿಗೆ ಒಂದು ಮಾಪನ ಇರುತ್ತೆ. ಅದರ ಬೇಸಿಸ್ ಮೇಲೆ ಆ ಮಾನದಂಡಗಳನ್ನ ಇಟ್ಕೊಂಡು ಇವರು ಒಂದು ರೆಕಮೆಂಡೇಶನ್ ಕೊಡ್ತಾರೆ. ಆ ರೆಕಮೆಂಡೇಶನ್ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.